ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಸಾಧಕರು ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಮಹಾನ್ ನಟ, ಹಿರಿಯ ನಟ, ಪೋಷಕ ನಟ, ಹಾಸ್ಯ ದಿಗ್ಗಜ, ಹಾಸ್ಯ ಕಲಾವಿದ, ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಸಾವಿರದ ಒಂದು ರೀತಿ ಸಾಹಸ ಕಲಾವಿದ ಅಂತ ಹೇಳಿ ಹೆಸರು ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಹೊನ್ನವಳ್ಳಿ ಕೃಷ್ಣಜಿಯವರು ನಮ್ಮ ಜೊತೆಗಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಬಯಸ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮ ನೋಡಿದ್ರೆ ನನಗೆ ಅಸೂಯೆ ಅನಿಸುತ್ತೆ. ಯಾಕೆ ಗುರುಗಳೇ, ಚಿಕ್ಕ ವಯಸ್ಸಿನಲ್ಲಿ ನಾವು ನಿಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬೆಳೆದವರು. ಆಗ ಹೆಂಗಿತ್ತು ಅದೇ ಚಾರ್ಮು ಇವತ್ತಿಗೂ ಕೂಡ, ಇದರ ಗುಟ್ಟೇನು ಮೊದಲು? ಅದು ನಾನು ಯಾವುದನ್ನು ಯೋಚನೆ ಮಾಡಲ್ಲ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸುವಂತ ಎಲ್ಲರಿಗೂ. ಹಾಗಾಗಿ ಏನು ಇಷ್ಟೇನೆ ಜೀವನ. ಬಾಳು ಎಂಬುದು ಮೂರು ದಿನ ಅಂತ ಹಿರಿಕರು ಹೇಳ್ತಾರಲ್ಲ, ಒಂದಿನ ಹುಟ್ಟು, ಒಂದಿನ ಸಾವು, ಒಂದಿನ ಇದ್ದೋಗೋದು ಅಷ್ಟೇ. ಈ ಮೂರು ದಿನಗಳು ಬಹಳ ಪವಿತ್ರವಾಗಿರ್ಬೇಕು ಅಷ್ಟೇ. ಅದೇ ಇವತ್ತಿನ ಸೂತ್ರ, ನಿಮ್ಮ ಸಕ್ಸಸ್ ಸೂತ್ರ. ಹೌದು ಹೌದು ಹೌದು. ಗುರುಗಳೇ, ನಿಮ್ಮ ಚಿತ್ರಪಯಣದ ಬಗ್ಗೆ ಮಾತು ಶುರು ಮಾಡಿದ್ರೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳು ಅಂತಂದ್ರೆ ರೋಮಾಂಚನ ಅನಿಸುತ್ತೆ. ಒಬ್ಬ ಕಲಾವಿದ ಕನ್ನಡ ಚಿತ್ರರಂಗದಲ್ಲಿ 1020 ಚಿತ್ರಗಳನ್ನು ಪೂರೈಸಿ ಇವತ್ತಿಗೂ ಆ ಚರ್ಮನ ಉಳಿಸ್ಕೋತಾರೆ ಅಂತಂದರೆ ಬಹುಶಃ ನನಗೆ ಗೊತ್ತಿಲ್ಲ ಯಶಸ್ಸಿನ ಗುಟ್ಟಿ ಏನು ಅಂತೇಳಿ. ಸಂಕ್ಷಿಪ್ತವಾಗಿ ಗುರುಗಳೇ, ನಿಮ್ಮ ಫ್ಲ್ಯಾಶ್ಬ್ಯಾಕ್ ಹೋಗೋದಾದರೆ ಹೊನ್ನಾವಳ್ಳಿ ಅನ್ನುವಂಥ ಹೆಸರು. ಕೆಲವು ಸಾರಿ ಗುರುಗಳೇ, ವ್ಯಕ್ತಿಯ ಊರಿನಿಂದ ಒಬ್ಬ ವ್ಯಕ್ತಿಗೆ ಗೌರವ ಬರುತ್ತೆ. ನಿಮ್ಮ ವಿಷಯ ನೋಡಿದ್ರೆ ನಿಮ್ಮಿಂದ ಹೊನ್ನಾವಳಿಗೆ ಹೆಸರು ಬರುತ್ತೆ, ಖುಷಿಯ ಕ್ಷಣ. ಆ ಹೊನ್ನಾವಳಿಯ ಪರಿಸರ ನಿಮ್ಮ ಚಿತ್ರರಂಗಕ್ಕೆ ಯಾವ ರೀತಿ ಸ್ಫೂರ್ತಿ ಆಯಿತು ಅಂತ. ಇಲ್ಲಿ ನಮ್ಮ ಈಗ ನಾನು ಮೊಟ್ಟ ಮೊದಲ ಬಾರಿಗೆ ನ್ಯಾಯವೇದೇವರು ಸಿನಿಮಾ ನಾನು ಮಾಡಿದ್ದು, ಅದಕ್ಕೆ ನಿಮ್ಮ ಮುಂದೆ ನ್ಯಾಯವಾಗಿ ಕೂತಿದ್ದೆ. ಏನು ಯಾತಕ್ಕೆ ಹೇಳ್ತೀನಿ ಅಂದರೆ, ಅಲ್ಲಿ ಕೃಷ್ಣ ಅನ್ನೋರು ಸುಮಾರು ಒಂದು 7-8 ಜನ ಇದ್ದರು. ಕೃಷ್ಣ ಅಂದಟ್ಟಿಗೆ ಎಲ್ಲ ಬರೋರು, ಏ ನೀನಲ್ಲಪ್ಪ ನೀನಲ್ಲಪ್ಪ ನೀನ, ಏ ನಿಮ್ಮೂರು ಯಾವುದು ಅಂತ ಸಿದ್ಧಲಿಂಗಯ್ಯನವ್ರು ಕೇಳಿದ್ರು. ಭೂತಯ್ಯನ ಮಗ, ಅಯ್ಯೋ ಸಿನಿಮಾ ಅದಲ್ಲ, ನನ್ನ ಊರು ಹೊನ್ನವಳ್ಳಿ ಸರ್. ಹೊನ್ನವಳ್ಳಿ ಅಂದಟ್ಟಿಗೆ ನೀನು ಬರೋದು ಕಲಿ ಏನು ಸರ್? ನಾನು ಕೃಷ್ಣಕುಮಾರ್ ಅಂತ ಇಟ್ಕೋಬೇಕು ಅಂತ ಇದ್ದೀನಿ ಸರ್ ಅಂದರೆ. ಇಲ್ಲ, ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಇದ್ದಾರೆ ಸಾಕು, ಹೊನ್ನವಳ್ಳಿ ಅಂದೆ ಬರೋದು ಕಲಿ ಅಂದ. ಇನ್ನೆಲ್ಲಿ ಕಳಿಸ್ಬಿಡ್ತಾರೆ ಅಂದರು. ಆಯಿತು ಸರ್, ಆಗಿಂದಲೂ ಹೊನ್ನವಳ್ಳಿ ಕೃಷ್ಣ, ಹೊನ್ನವಳ್ಳಿ ಕೃಷ್ಣ, ಹೊನ್ನವಳ್ಳಿ. ನನ್ನ ನಿಜನಾಮದೇನು? ಎಚ್ ಎನ್ ಕೃಷ್ಣಮೂರ್ತಿ ಅಂತ. ಇದುವರೆಗೂ ಒಬ್ಬರು ಕರೆದಿಲ್ಲ, ನಾನು ಅದಕ್ಕೆ ಏನೂ ಇದು ಮಾಡಿಲ್ಲ. ಇವತ್ತು ನಾನು ಎಲ್ಲ ಕಡೆನೂ ಹೊನ್ನವಳ್ಳಿ ಕೃಷ್ಣ ಅಂತಲೇ ಸೈನ್ ಮಾಡೋದು, ಸೈನ್ ಕೂಡ ಅದೇ ಮಾಡೋದು. ಮೂಲ ಹೆಸರೇ ಮರೆತೋಯ್ತು. ಹಾಂ ಹಾಂ ಹಾಂ. ಈಗ ನನ್ನ ನನ್ನ ಮಾತ್ರ ಹೊನ್ನವಳ್ಳಿ ಅವರೇ, ಹೇಗಿದ್ದೀರಾ, ಯಾವ್ದು ಮಾಡ್ತಾ ಇದ್ದೀರಾ? ಹೊನ್ನವಳ್ಳಿ ಅಂದರೆ ಅದಕ್ಕೆ ಅರ್ಥ. ಹಾಂ, ಅದು ಅಷ್ಟೇ ಅದು. ಸರಿ, ನಾನು ಆಮೇಲೆ ಸುಮ್ಮನಾಗೋದು, ಇಷ್ಟೇ ಇರ್ಬೋದು ಅಂತ. ಈಗ ಎಲ್ಲೋದ್ರೂ ಹೊನ್ನವಳ್ಳಿ ಕೃಷ್ಣ. ಈ ನಿಮ್ಮ ಕೆಲವು ಸಾರಿ ತಲೆಮಾರಿನಿಂದ ಪರಂಪರೆ, ಉದಾಹರಣೆ ಗಾಡ್ ಫಾದರ್ ಅಂತಾರಲ್ಲ, ಈಗ ನಿಮ್ಮ ತಂದೆ ತಾಯಿ ಯಾರೋ ಆರ್ಟಿಸ್ಟ್ ಆಗಿದ್ರೆ ಅಥವಾ ನಿಮ್ಮ ಪರಂಪರೆಯಲ್ಲಿ ಆರ್ಟಿಸ್ಟ್ ಆಗಿದ್ರೆ ಅದು ಬಳುವಳಿಯಾಗಿ ಬರುತ್ತೆ ಅಂತ. ನಿಮ್ಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಆ ಥರ ಕಲಾವಿದ್ರಿದ್ರ? ಇಲ್ಲ ಇಲ್ಲ ಇಲ್ಲ, ಯಾರೂ ಇಲ್ಲ. ನಾನೇನೆ, ನಾನಾಗಲೇ ಹೇಳಿದ್ನಲ್ಲ, ನಾನು ಕಲಾವಿದನಾಗಬೇಕು ಅಂತಲೂ ಬರಲಿಲ್ಲ. ನಾನು ಪಕ್ಕ ರಾಜಣ್ಣವರ ಅಭಿಮಾನಿ. ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅನ್ನೋ ಆಸೆಯಿಂದ ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿಲ್ಲ ಅನ್ನೋದು ಗೊತ್ತಾಯಿತು ನನಗಾಗ. ಬೆಂಗಳೂರು ನಾನು ಕುಗ್ಗು ಗ್ರಾಮ ಅಲ್ವಾ ನಂದು. ಆ ಕುಗ್ಗು ಗ್ರಾಮದಿಂದ ಬೆಂಗಳೂರಿಗೆ ಬಂದಾಗ ಏನಪ್ಪ ಮನೆ ಮೇಲೆ ಮನೆ, ಓ ಇಷ್ಟು ಜೋರಾಗಿದಲ್ಲಪ್ಪ. ನನಗಾಗ ಇನ್ನೂ ಏನೇನು ಇದೆಯೋ ಏನೇನೋ ಅಂತ. ಆಮೇಲೆ ಬತ್ತಾ 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 ನೋಡಿದ್ರೆ ಬಾಂಬೆ, ಕಲ್ಕಟ್ಟಾ, ಮಡ್ರಾಸು, ಹೈದ್ರಾಬಾದು, ಆಂಧ್ರ, ನನಗೆ ಎಲ್ಲ ಕಡೆಯೂ ನಮ್ಮ ಭಾಷೆ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಎಲ್ಲ ಕಡೆಯೂ ನಮ್ಮ ಕನ್ನಡ ಭಾಷೆ ಇದೆ. ಕರ್ನಾಟಕದಲ್ಲಿ ಮಾತ್ರ ಕನ್ನಡ, ಆಂಧ್ರದಲ್ಲಿ ತೆಲುಗು, ಚೆನ್ನೈ ಮಡ್ರಾಸ್ನಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳ, ಹೀಗೆ ಹೀಗೆ ಇಷ್ಟೆಲ್ಲ ಭಾಷಾಂತರ ಜನ ಇದ್ದಾರೆ. ಆದ್ರೂ ನಮ್ಮ ನಾಡು ಸುತ್ತಿ ಬಳಸಿ ನೋಡಿದಾಗ ನಮ್ಮ ಪವಿತ್ರವಾದ ಕನ್ನಡ ನಾಡು ಆ ಥರ ಬೇರೆ ಎಲ್ಲೂ ಇಲ್ಲ ಅಂದರೆ ತಪ್ಪಾಗಲಾರದು. ಸತ್ಯವಾದ ಮಾತು, ಸತ್ಯವಾದ ಮಾತುಗಳೇ. ನೀವು ಮೊದಲಾಗಲೇ ಹೇಳಿದ್ರಿ, ನೀವು ಅಭಿನಯಿಸಿದ ಮೊದಲ ಚಿತ್ರ ಅಂತ ಬರೋಣ. ಯಾವತ್ತಿಗೂ
ನಾವೆಷ್ಟೇ ಸಾವಿರ ಮೈಲಿಗಳು ದಾಟಿದ್ರು ಮೊದಲ ಚಿತ್ರವನ್ನು ಯಾವತ್ತೂ ಮರೆಯಲ್ಲ ಮುಗುತ್ತಾರ ಅದು ಗುರುಗಳೇ. ಸೊ ಆ ಮೊದಲ ಚಿತ್ರದ ಮೊದಲ ಶಾಟನ್ನು ನೀವು ಎದುರಿಸಿದಂಥ ಕ್ಷಣ, ಯಾಕಂದರೆ ಗುರುಗಳೇ ಅವತ್ತಿನ ಚಿತ್ರೀಕರಣದ ಸಂದರ್ಭ ಅವತ್ತಿನ ವಾತಾವರಣದೇ ಬೇರೆ ಇತ್ತು, ಇವತ್ತು ಬೇರೆ ಆಗಿದೆ ಬಿಡಿ. ಆ ಮೊದಲ ಚಿತ್ರದ ಒಂದು ಶಾಟನ್ನು ಎದುರಿಸಿದ ಕ್ಷಣ ಹೇಗಿತ್ತು? ನನಗೆ ನೋಡ್ತಾ ಇದ್ನಲ್ಲ ಸುಮಾರು ದಿವಸದಿಂದನೂ ಈ ಸ್ಟುಡಿಯೋಗೆ ಹೋಗೋದು ಬರೋದು ನೋಡೋದು ಈ ಥರ ಇತ್ತು. ಹಾಗಾಗಿ ನನಗೇನು ಅನ್ನಿಸ್ಲಿಲ್ಲ. ನಾನು ರಾಜ್ಕುಮಾರ್ ಅವ್ರ ಜೊತೆ, ರಾಜ್ಕುಮಾರ್ ಅವರು ಅಶ್ವತ್ತು ನಾನು, ರಾಜ್ಕುಮಾರ್ ಅವರು ಬರ್ತಾರೆ ತಡಿತೀನಿ, ಒಳಗಡೆ ಯಜಮಾನರು ಬಿಡಬೇಡ ಅಂದ ಅವರು ಒಂದು ಸರಿ ನನ್ನನ್ನು ನೋಡ್ತಾರೆ. ನಾನು ಪಾ ಅಂತ ಇಲ್ಲ, ಯಜಮಾನರು ಒಳಗಡೆ ಹೇಳಿದರೆ ಯಾರನ್ನು ಬಿಡಬೇಡಿ ಅಂತ ನೋಡಿ ಹಾಗೆ ಹೋಗ್ತಾರೆ. ಅದು ನನಗೆ ಅದೇ ಒಂದು ಸ ನಾನು ಹೋಗಿ ಹೋಗಿ ಇಂಥ ಪಾತ್ರ ಮಾಡೋದು, ನಮ್ಮ ಯಜಮಾನರನ್ನ ನಾನು ಒಳಗಡೆ ಬಿಡಲಿಲ್ವಲ್ಲ ಅನ್ನೋದೊಂದು ಕೊರಗಿತ್ತು. ಆದರೆ ಸನ್ನಿವೇಶ ಹಾಗೆ ಅದೇನೂ ಇಲ್ಲ, ಸುಮ್ಮನೆ ಇರು ಅಂತ ಹೇಳಿದರು. ಹಾಗಾಗಿ ನಿಮ್ಮ ಚಿತ್ರಗಳನ್ನ ಗುರುಗಳೇ ನನಗೆ ಹೇಳೋಕ್ಕೋದ್ರೆ ಆಗೋದಿಲ್ಲ, ನನಗೆ ಎಪಿಸೋಡ್ ಸಾಕಾಗೋದಿಲ್ಲ. ಒಂದು ಯಾವುದಂತ ಹೇಳಿ, ಆಮೇಲೆ ನೀವು ಮಾಡಿದ ಚಿತ್ರಗಳಲ್ಲೂ ಕೂಡ ಎಲ್ಲ ನಟರನ್ನ, ಯಾವ ಕನ್ನಡದ ದಿಗ್ಗಜರಿದ್ದಾರೆ ಎಲ್ಲ ನಟರ ಜೊತೆ ಅಭಿನಯ ಮಾಡಿದ್ದೀರಿ, ಒಬ್ಬರು ಮಿಸ್ರು ನನಗೆ ತಪ್ಪಾಗುತ್ತೆ ಇಂಥ ಸಂದರ್ಭದಲ್ಲಿ ಗುರುಗಳೇ. ಪ್ರಮುಖವಾಗಿ ಶ್ರುತಿ ಅನ್ನುವಂಥ ಚಿತ್ರ, ದ್ವಾರಕೀಶ್ ನಿರ್ಮಾಣ ನಿರ್ದೇಶನದ ಚಿತ್ರ ಗುರುಗಳೇ, ಅದ್ಭುತವಾದಂಥ ಕ್ರೇಜನ್ನು ಹುಟ್ಟಾಕಿದ್ದಂಥ ಚಿತ್ರ, ನೀವು ಶ್ರುತಿಯವರು ಸುನೀಲ್ರವ್ರಿಗೂ ಕೂಡ ಬದುಕು ಕೊಟ್ಟ ಚಿತ್ರ, ಶ್ರುತಿಯವ್ರನ್ನ ಪರಿಚಯ ಮಾಡಿದಂಥ ಚಿತ್ರ, ನೀವು ಸೀನಿಯರ್ ಅಲ್ಲಿಗೆಲ್ಲ ಒಂದು ಟೀಮ್ ಇರುತ್ತೆ ಗುರುಗಳೇ, ಆ ಶ್ರುತಿ ಚಿತ್ರದ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳು ಈ ಕ್ಷಣಕ್ಕೆ ನೆನಪಡ್ಕೊಳ್ಳೋದಾದರೆ. ಶ್ರುತಿ ಚಿತ್ರದಲ್ಲಿ ನಾಲ್ಕು ಜನ ನಾಯಕರು, ನಾಯಕಿ ಶ್ರುತಿ, ಈಗ ಅದರಲ್ಲಿ ಹಿಂದೂಧರು ಸುನೀಲ್ ರಾಜು ಇವ್ರು ಯಾರೂ ಇಲ್ಲ, ಹಾಂ ದಿಲೀಪ್ ಅಂತ ಅವರು. ಈಗ ಇರೋದು ನಾನು, ಶ್ರುತಿಯವರು, ದ್ವಾರಕೀಶ್ ಸರ್. ಆದರೂ ಅಂಥ ಒಂದು ಚಿತ್ರದಲ್ಲಿ ನಾವು ಪಾತ್ರ ಮಾಡಿದ್ವಲ್ಲ ಅನ್ನೋದು ಒಂದು ಹೆಮ್ಮೆ. ಈಗಲೂ ಬತ್ತಿದ್ರೆ ವಿಶೇಷವಾಗಿ ನಾನು ಎಲ್ಲೇ ಇದ್ರೂ, ನಾನು ಮನೇಲಿ ಇರಲಿ ಇಲ್ಲದೇ ಇರಲಿ, ಇಲ್ಲ ಒಂದು ಫೋನ್ ಹಾಕ್ತಾರೆ ಯಾರೋ, ಸರ್ ಸರ್ ಇವತ್ತು ಶ್ರುತಿ ಸಿನಿಮಾ ಬರ್ತಾಯಿದೆ, ಭಾಳ ಅದ್ಭುತವಾಗಿದೆ ಸರ್. ಅಯ್ಯೋ ಪುಣ್ಯಾತ್ಮ ದ್ವಾರಕೀಶ್ ಅವ್ರಿಗೆ ನಾನು ನಮಸ್ಕಾರ ಮಾಡಬೇಕು, ಯಾಕೆಂದರೆ ಆಶ್ರಯದಾತ ಅನ್ನದಾತ. ಈಗ ನಿರ್ಮಾಪಕರಿಗೆ ಅಣ್ಣವರು ಅನ್ನದಾತರು ಅನ್ನೋರು, ನಿರ್ದೇಶಕರಿಗೆ ಸೂತ್ರಧಾರ ಅನ್ನೋ, ನಾವು ಪಾತ್ರಧಾರಿಗಳು. ನಾವು ಇದರಲ್ಲಿ ಯಾರನ್ನು ಏನೂ ಇದು ಮಾಡೋಕ್ಕಾಗಲ್ಲ. ಆದಷ್ಟು ಅಣ್ಣ ಸ್ವಾಮಿ ಯಜಮಾನ್ರೆ ಬುದ್ಧಿ ಅಕ್ಕವ್ರ ಈ ರೀತಿಯೇ ಮಾತಾಡ್ಕೊಬಂದು, ಯಾರು ಒಂದ್ಸಲ ಸರ್ ನನ್ನ ಅಣ್ಣ ಅಂತೀರಾ ನೀವು, ನೀವು ದೊಡ್ಡವರು ಅಂತ. ಸರಿ ಆಯ್ತು ಬಿಡೋ ಮಗ ಹೋಗಲಿ ಅಂದೆ. ಆತನಿಗೇನೋ ಒಂದು ಇದು, ನಾನು ಹೀಗೆ ಮಾತಾಡ್ಕೊಂಬರ್ತಾಯಿರ್ತೀವಲ್ಲ ಅದನ್ನು ನೆನೆಸ್ಕೊಂಡಾಗ ಹೌದಲ್ವ, ಕೆಲವು ಸಲ ಮಾತಾಡಬೇಕು ಅನ್ನೋ ಭಾಳ ಇದಕ್ಕೂ ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದು ಬಂದ್ಬಿಡ್ತದೆ ನನಗೆ. ಈಗ ಗರ್ವಲೆ ಮಹೇಶ್ ಅವರು, ಆತ ನನ್ನ ಶಿಷ್ಯ ಭಾಳ ವರ್ಷದಿಂದ. ಹಣ ನಾನು ಕೋಳಿಕೆ ರಂಗ ಅಂತ ಸಿನಿಮಾ ಮಾಡ್ತಾ ಇದ್ರೆ ನಿಮ್ಮದು ಒಂದು ಪಾತ್ರ ಬದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದ್ರವರು, ಹ್ಞೂ ಕುದುರೆ ಕೃಷ್ಣ ಅಂತಲೇ ಅಲ್ಲೇ ಸಿಟ್ಟವರೆ ಗಜಪತಿ ಗರ್ವ ಭಾಗದಲ್ಲಿ ನಿಮಗೆ ಅದು ತುಂಬ ಹೆಸರು ತಂದುಕೊಟ್ಟಂಥ ಪಾತ್ರ. ಅದರಲ್ಲಿ ನಮ್ಮ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅಂತ ಅವ್ರ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತೀವಲ್ಲ, ಅವ್ರ ಮಗಳೇ ನಾಯಕಿ. ಆಮೇಲೆ ನಮ್ಮ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ನಡೆಸ್ಕೊಡ್ತಿದ್ರೆ ಅಲ್ಲ ಮಾಸ್ಟರ್ ಆನಂದ್ ಅವರು ಪ್ರಥಮ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿದ್ರು, ಭಾಳ ಹೆಗ್ಗಳಿಕೆ ವಿಚಾರ ಇದು. ಹೌದು, ನಾನು ಕಾಮಿಡಿ ಕಿಲಾಡಿಗಳಲ್ಲಿ ನಾನು ರೇಖಾದಾಸು ಟೆನಿಸ್ ಕೃಷ್ಣ ಬ್ಯಾಂಕ್ ಜನಾರ್ದನ್ ಸರಿಗಮ ವಿಜಿ ನಾವು ಕಲಾವಿದರು, ಯೋಗರಾಜ್ ಭಟ್ರು, ಆಮೇಲೆ ನಮ್ಮ ಪ್ರೇಮ ಅವರ ಶ್ರೀಮತಿ ರಕ್ಷಿತಾ ಮೇಡಮ್, ಅವರು ಯೋಗರಾಜ್ ಭಟ್ರು, ಅವರು ಜಗ್ಗೇಶ್ ಅವರು, ಇಷ್ಟು ಜನ ತೀರ್ಪು. ನಾವು ಅಲ್ಲಿ ಯಾರು ಏನೇನು ತೀರ್ಪು ಕೊಡ್ತಾ, ಆಮೇಲೆ
ಸಾಕಷ್ಟು ಬಂದು ಕಾಮಿಡಿ ಅವ್ರಿಗೆ ಇವರೆಲ್ಲ ಕಾಮಿಡಿ ಮಾಡೋರು ಸ್ಕ್ರಿಪ್ಟ್ ಇದೆ. ಅವ್ ನೋಡ್ತಾ ಇದ್ದಾಗ ನಾವು ಈ ರೀತಿ ಮಾಡಬೇಕಲ್ಲ, ನಾವಿಲ್ಲಿ ಬಂದು ನೋಡೋವಂಥದ್ದು ನೀವೆಲ್ಲ ಮಾಡಿ ಬಿಟ್ಟಿರೋದು ಮಾಡ್ತಾ ಇದ್ದ ಇದು ಇದನ್ನು ನೋಡ್ತಾ ಇರೋದು ವೀಕ್ಷಕರಾಗಿ ನೋಡ್ತಾ ಇರೋದನ್ನು ಹ್ಞೂ ಆಯಿತು ಅಂತ ಅಂದ್ಕೊಂಡಿದ್ದು ಒಂದು ಅದು ಒಂದು ಕಲೆ. ಏನು ಇದು ಮಾಡೋಕ್ಕಾಗ ನೀವು ಕೋಳಿಕರಂಗ ಅದನ್ನು ನಾನು ಆ್ಯಕ್ಚುಲಿ ಕೊನೆಗೆ ಕೇಳುವ ಅಂತಿದ್ದೆ ಗುರುಗಳು, ನೀವಾಲೆ ಪರಿಚಯ ಮಾಡಿಕೊಟ್ಬಿಟ್ರಿ. ಗೊರವಾಲೆ ಮಹೇಶ್ ಅಂತೇಳಿ ಒಬ್ಬ ಸುದೀಪ್ರಿಜಿಯ ನಿರ್ದೇಶಕ, 25 ವರ್ಷ ಚಿತ್ರರಂಗದ ಚಿಕ್ಕ ವಯಸ್ಸಿಗೆ ಆ ಫೀಲ್ಡ್ಗೆ ಬಂದಂಥವ್ರು, ತುಂಬ ಸೈಕಲ್ ಹೊಡೆದಿದ್ದಾರೆ ಪಾಪ, ಪರಿಶ್ರಮದ ಮೂಲಕ ಬೆಳೆದಿರುವಂಥದ್ದು ಗುರುಗಳೆಲ್ಲ ನೋಡಿದ್ದೀರಿ ನೀವು. ಸೊ ನನಗೆ ಆ ಕೋಳಿಕರಂಗ ಹೆಸರೇ ಆಕರ್ಷಣೆ ಅನಿಸ್ಬಿಡ್ತು. ಮೊದಲು ನನ್ನ ಹತ್ರ ಚರ್ಚೆ ಮಾಡಿದರು ಮಹೇಶ್ ಅವರು, ಅವರ ಅಣ್ಣ ಚಂದ್ರಶೇಖರ್ ಅವರು, ತುಂಬ ಶೂಟಿಂಗ್ ಚೆನ್ನಾಗಿ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೆ ನಾನು ಕೂಡ, ನಾನು ನಮ್ಮ ಶೂಟಿಂಗ್ ಬಂದಿದ್ವಿ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕೋಳಿಕರಂಗ ಚಿತ್ರದ ಬಗ್ಗೆ. ನೀವು ಕತೆ ಬಿಟ್ಕೊಡ್ಬೇಡಿ, ಸಂಕ್ಷಿಪ್ತವಾಗಿ ಹೇಳೋದಾದರೆ ಏನು ನಿಮ್ಮ ಪಾತ್ರ ಅಲ್ಲಿ? ಕೋಳಿಕರಂಗ ಚಿತ್ರದಲ್ಲಿ ನನ್ನ ಪಾತ್ರ ಕುದುರೆ ಕೃಷ್ಣ ಅಂತಾರೆ. ನಾನೇನು ಗಜಪತಿ ಗರ್ಭಭಂಗದಲ್ಲಿ ಮಾಡಿದ್ದು ಅದು ಕುದುರೆಯಿಂದ ಬತ್ತಾ ಇರೋದು, ಸೋಮಿನ ನೋಡಿದ್ರೆ ಸೋಮಿನ ನೋಡಿದ್ರೆ ಎಲ್ಲರನ್ನು ಕೇಳ್ತಾ ಇರೋದು ಮಾಡ್ತಿರೋದು ಥರ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲಿ ಯಾವಾಗ ಆಡಿಯನ್ಸಲ್ಲಿ ನೋಡ್ತಾ ಇರೋರು ನಕ್ಕಿದ್ರು ಆಗ ನನಗೂ ಈ ಸಿನಿಮಾ ಏನಾಗುತ್ತೆ ಏನೋ ಒಂದು ಮಟ್ಟಕ್ಕೆ ಹೋಗುತ್ತೆ. ಯಾಕೆಂದರೆ ಹಣ ಹಾಕಿದಂಥ ನಿರ್ಮಾಪಕರು ಅನ್ನದಾತರು ಅಂತ ಆಗಲೇ ಹೇಳಿದ್ನಲ್ಲ, ಅವ್ರಿಗೂ ಕೈ ತುಂಬ ದುಡ್ಡು ಬರಬೇಕು. ನಮ್ಮ ಗೊರವನಹಳ್ಳಿ ಮಹೇಶ್ ಗೊರವಲ್ಲಿ ಅವರಿಗೆ ಹೆಸರು ಬರಬೇಕು. ಓ ನನ್ನ ಸಿನಿಮಾ ಇವತ್ತು 4ನೇ ವಾರ ಆಗಿದೆ, 8ನೇ ವಾರ ಆಗಿದೆ, 10ನೇ ವಾರ ಆಗಿದೆ, 12ನೇ ವಾರ ಆಗಿದೆ ಅಂತ ಬಂದಾಗ ಆ ಮನುಷ್ಯನಿಗೂ ಕೂಡ ಒಂದು ಆನಂದ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಇನ್ನೇನು ಆನಂದ ಬೇಕಾಗಿದೆ ಸವಿಯೂಟವಾ ನೀ ನೀಡುವೆ, ಉಲ್ಲಾಸ ಬೇಕಾಗಿದೆ ಹಾಗೆ ಆ ಉಲ್ಲಾಸ ತರಲಿ. ನಿಮ್ಮ ಆರೈಕೆಯಿಂದ ಆ ಚಿತ್ರ ಯಶಸ್ಸಾಗಲಿ. ನಮ್ಮ ಮಂಡ್ಯದ ಪ್ರತಿಭೆ ನೀವು, ಬೀರ್ದಾರ್ ಅವರು, ತಾ ದೇವರು ಯಾರು, ಭವ್ಯ ಮೇಡಮ್ ಅವರು, ತುಂಬ ಜನ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಸಾಕಷ್ಟು ಇದ್ದಾರೆ, ಸಾಕಷ್ಟು ಇದ್ದಾರೆ. ಚಿತ್ರ ಯಶಸ್ಸಾಗಲಿ ಅಂತೇಳಿ ಈ ಸಂದರ್ಶನದ ಮೂಲಕ ನಾವು ವಿಶ್ ಮಾಡ್ತೇವೆ ಅವ್ರಿಗೆ. ಮೊದಲಿಗೆ ಪ್ರಮುಖವಾಗಿ ಒಂದು ಪ್ರಶ್ನೆ ಕೇಳಬೇಕು ಅವ್ರಿಗೆ, ನಿಮ್ಗೆ ಏನಂದರೆ, ಹೊನ್ನವಾಡಿ ಕೃಷ್ಣರವರನ್ನ ಗಾಂಧಿನಗರ ಹಾಸ್ಯ ನಟರಾಗಿ ನೋಡ್ಬಿಡ್ತಾರೆ ಯಾಕೆ? ನಿಮ್ಮಲ್ಲಿ ಗಂಭೀರ ಸ್ವಭಾವ ಇತ್ತು, ಎಲ್ಲ ಕ್ಯಾರೆಕ್ಟರ್ ಮಾಡುವ ಲಕ್ಷಣ ಇದ್ರು ಕೂಡ ನಿಮ್ಮನ್ನು ಯಾಕೆ ಹಾಸ್ಯ ನಟರಿಗೆ ಸೀಮಿತ ಮಾಡಿಬಿಟ್ರು ಅಂತ? ಇಲ್ಲ, ನಾನು ಎಲ್ಲ ಥರದ ಪಾತ್ರ ಮಾಡಿದ್ದೀನಿ. ಎಲ್ಲ ಥರದ ಪಾತ್ರ ಮಾಡಿದ ಮೇಲೆ ಒಬ್ಬ ಹಾಸ್ಯ ನಟನಾಗಿ ನಾನು ನಿಂತ್ಕೊಂಡೆ. ಇವತ್ತು ಗಣೇಶನ ಮದುವೆ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಈ ಥರ ಒಂದು ಸಾಕಷ್ಟು ಸಿನಿಮಾದಲ್ಲಿ ಈಗ ಆನಂದು, ರಥಸಪ್ತಮಿ ಇವೆಲ್ಲ ಒಂದು ಅಲ್ಲಿಗೆ ಸೇರಿಬಿಡ್ತು. ಏನೇ ನಾವು ಸೆಂಟಿಮೆಂಟ್ ಪಾತ್ರ ಮಾಡಿದ್ರೂ ಏನು ನಾನು ಹಾಸ್ಯ ಕಲಾವಿದ ಅಂತಲೇ ಕನ್ಸಿಡರ್ ಮಾಡಿಬಿಟ್ರೆಲ್ಲ ಎಲ್ಲರೂ ಹೇಳೋದು. ಇವತ್ತು ಧ್ರುವ ತಾರೆ ಅನ್ನೋ ಸಿನಿಮಾದ ಸೆಂಟಿಮೆಂಟೇ ಮಾಡಿದ್ದೀನಿ. ಏನು ಭಾಳ ಅದ್ಭುತವಾಗೋಯ್ತು ಆ ಸಿನಿಮಾ. ಏನು ಆನಂದು, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಇವೆಲ್ಲ ಭಾಳ ಇದಾಗೋಯ್ತು. ನಾವು ಇಲ್ಲೇ ಸೀಮಿತವಾಗಿ ಆಗೋಯಿತು. ನಮಗೆ ಯಾರೂ ಶತ್ರುಗಳಿಲ್ಲ, ಎಲ್ಲ ಮಿತ್ರರೇ. ನಮ್ಮದು ಒಂಥರ ಗೆಳೆಯರ ಬಳಗ ಅಂತಾರಲ್ಲ, ನಮ್ಮ ಸಿನಿಮಾ ರಂಗ ಬಂದು ಗೆಳೆಯರ ಬಳಗ ಇದ್ದಾಗೆ. ಇಲ್ಲಿ
ಒಬ್ಬರು ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ಒಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು, ಒಬ್ಬರು ಎಡಿಟರ್ ಆಗಿರ್ಬೋದು, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಒಬ್ಬರು ಸ್ಟಂಟ್ ಮಾಸ್ಟರ್ ಆಗಿರ್ಬೋದು, ಹೀಗೆ ಎಲ್ಲರೂ ನಾವೆಲ್ಲರೂ ಸೇರಿ ಮಾಡಿದಾಗ ಒಂದು ಸಿನಿಮಾ. ಹೌದು ಹೌದು ಹೌದು, ಪ್ರತಿಯೊಬ್ಬರ ಸಹಕಾರ ಇರುತ್ತೆ, ಏಕಾಂಗಿ ಅಲ್ಲ. ಎಲ್ಲ ಗೆಳೆಯರ ಬಳಗ ಅಂತ ಹೇಳ್ತೀನ, ನಾವೆಲ್ಲ ಒಂಥರ ಗೆಳೆಯರ ಬಳಗ ಇದ್ದಂಗೆ. ಹಾಗಾಗಿ ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆಯ ಒಳ್ಳೆಯ ಬೆಳವಣಿಗೆ. ಅವ ನಟರಾಗಿ ಎಲ್ಲರನ್ನೂ ಒಳ್ಳೇದು ಬಯಸುವಂಥದ್ದು ತುಂಬ ಖುಷಿಯ ವಿಚಾರ ಗುರುಗಳೇ. ಭಾಳ ಮುಖ್ಯವಾಗಿ ನೀವು ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದ್ದೀರಿ, ಅದನ್ನ ನೋಡ್ತಾ ಹೋದ್ರೆ ದೊಡ್ಡ ಕತೆ ರಂಗಭೂಮಿ ಬದುಕು ಗುರುಗಳೇ, ನಿಮ್ಮದು ಭಯಂಕರ, ಅದ್ರ ಬಗ್ಗೆ ಕಣಕ್ಕಾಗಲ್ಲ. ರಂಗಭೂಮಿ ಮತ್ತು ಚಿತ್ರರಂಗಕ್ಕೆ ನೀವು ಗಮನಿಸುವಂಥ ವ್ಯತ್ಯಾಸ ಏನು ಗುರುಗಳೇ? ಸರ್, ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ, ಎರಡು ಕಣ್ಣಿದ್ದಂಗೆ. ಹೌದು, ಯಾವ್ದು ಕಮ್ಮಿ ಯಾವ್ದು ಬಿಟ್ಟು ಅನ್ನೋಂಗಿಲ್ಲ. ರಾಜಾರಾಣಿ ಅಂತ ಹೇಳ್ತಿರಲ್ಲ ನೀವು, ಏನೋ ಒಂದು ರೂಪಾಯಿ ಕಾಯಿನ ಎರಡು ರೂಪಾಯಿ ಕಾಯಿನ ತಗೊಂಡು ಇದು ಮಾಡ್ತಿರಲ್ಲ, ನಾಣ್ಯದ ಎರಡು ಮುಖ. ಇಲ್ಲಿ ಸಿನಿಮಾ ಬಂದು ಒನ್ ಮೋರ್ ಅಂತಾರೆ, ತಲೆ ಕಿರಿತೀವಿ. ಅದು ಸ್ಟೇಜು ಒನ್ಸ್ ಮೋರ್ ಅಂತಾರೆ, ಎದೆ ಎತ್ತಿರ್ತೀವಿ. ಆ ಒನ್ಸ್ ಮೋರ್ಗೂ ಒನ್ ಮೋರ್ಗೂ ಎಷ್ಟು ವ್ಯತ್ಯಾಸ ಇದೆ. ನನಗೆ, ನಾನು ಪಂಡ್ರಬಾಯ್ ನಾಟಕ ಕಂಪ್ನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಕಾಲಿಟ್ಟಿದ್ದು, ಮೊದಲು ನಾನು ಅನೌನ್ಸ್ ಮಾಡ್ತಿದ್ದೆ, ಕನ್ನಡದ ಕಲೆಯನ್ನು ಕಂಡು ಕುಲಕುಲ ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳೇ, ಕಲಾರಸಿಕರೇ, ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧ ಚಲನಚಿತ್ರ ನಟ ನಟಿಯರಿಂದ ಅಭಿನಯಿಸಲ್ಪಡುವ ನಾಟಕ ಶಾಂತಿ ನಿವಾಸ. ಒಮ್ಮೆ ನೋಡಿದರೆ ಇನ್ನೊಮ್ಮೆ, ಇನ್ನೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕೆನಿಸುವ ನಾಟಕ ಶಾಂತಿ ನಿವಾಸ. ಓ ಕೆಂಪಕ್ಕ, ನಿಂಗಣ್ಣ, ಕೆಂಪಣ್ಣ, ಎಲ್ಲರೂ ಬನ್ನಿ. ಬಕ್ಕಮ್ಮ 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 ಬಕ್ಕಮ್ಮ, ಎಕ್ಕಡ ಪತ್ತಾರ ಎಕ್ಕಡ ಪತ್ತಾರ, ಈ ಕಡೆ ಈ ಕಡರ ಜನೆ ಪಶ ಬಕ್ಕಮ್ಮ ಬಕ್ಕಮ್ಮ. ಹಾಂ ಎಂಕಣ್ಣ, ಇಲ್ಲಿ ಒನ್ಸ್ ಮೋರ್ ಅನ್ನೋದು ಬಂತು. ಆ ಒನ್ಸ್ ಮೋರ್ ಅಂದಿಟ್ಕೆ ನನಗೆ ಅರ್ಥ ಆಗಲಿಲ್ಲ. ಆವಾಗ ಪಂಡ್ರಬಾಯಿ, ರಮಾದೇವಿ, ಮೈನಾವತಿ ಇವರೆಲ್ಲ ಒನ್ಸ್ ಮೋರ್ ಅಂದರೆ ಭಾಳ ಚೆನ್ನಾಗಿ ಮಾಡಿದ್ಯಾ, ಮತ್ತೊಮ್ಮೆ ಆಡು ಅಂತ. ಮತ್ತೊಮ್ಮೆ ಆಡಿ ಒಂದು ಸ್ಟೇಜ್ ಪಕ್ಕದಲ್ಲಿ ಬಂದು ನನಗೆ ಅಳು ಬಂದುಬಿಡ್ತು, ಆನಂದ ಭಸ್ಮ. ಓ, ನಾನು ಕಲಾವಿದ ಅಂತ ಗುರುತಿಸಿದ್ರು, ಸಾರ್ಥಕ ಆಯಿತು ಅಂತ ಆಗ ಪಾತ್ರ ಮಾಡಿಸ್ತು. ಭಾಳ ಪ್ರಮುಖವಾದ ವಿಚಾರಕ್ಕೆ ಬರ್ತೀನಿ ಗುರುಗಳೇ. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ನಿಮ್ಮ ಒಡನಾಟ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಇತ್ತೀಚೆಗೆ ಬಂದಿರತಕ್ಕಂಥ ನವೀನ್ ರಾಜ್ಕುಮಾರ್, ಬಹುಶಃ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ, ಎಲ್ಲ ನಟರ ಜೊತೆ ಅಭಿನಯ ಮಾಡಿದ್ದೀರಿ. ಒಂದು ಮಾತಿದೆ ಗುರುಗಳೇ, ನಿಮ್ಮನ್ನು ವಿವರ್ಸ್ ಅಂದ್ಕೊಂಡಿದ್ದಾರೆ ಹೊನ್ನಾವಳಿ ಕೃಷ್ಣ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರ ಒಬ್ಬ ಸದಸ್ಯ, ಕುಟುಂಬದ ಸದಸ್ಯ ಅನ್ನೋ ಭಾವನೆ ಇವತ್ತಿರುವಂಥದ್ದು. ನಿಮ್ಮನ್ನು ಯಾವತ್ತೂ ಬೇರೆಯಾಗಿ ನೋಡಿರಿ, ಯಾಕಂದರೆ ಆ ಒಡನಾಟ, ಯಾಕಂದರೆ ಎಲ್ಲ ಚಿತ್ರದಲ್ಲೂ ಇವರ್ತೀರ, ಅದು ಒಂದು ಸೀನೋ ಎರಡು ಸೀನೋ ಅಲ್ಲಿ ಫಿಕ್ಸ್ ಆಗಿರುತ್ತೆ ನಿಮಗೆ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ ಎರಡು ಮಾತುಗಳು. ಅವರು ಒಂಥರ ಆನೆ ಇದ್ದಂಗೆ, ಅವರು ಅವರು ಎಲ್ಲರನ್ನು ಎಲ್ಲರಿಗೂ ಕೂರಿಸ್ಕೊಂಡು ಊಟ ಮಾಡೋದು, ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು, ಪ್ರತಿಯೊಬ್ಬರ ಜೊತೆಗೆ. ನೋಡಿ, ಒಂದು ಚಿತ್ರೀಕರಣ ನಡೆಯಬೇಕಾದ್ರೆ ಸುತ್ತಲೂ ಆಡಿಯನ್ಸ್ ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಪತ್ರಕರ್ತರು, ಟಿ ವಿ ಮಾಧ್ಯಮದವರು ಇರ್ತಾರೆ, ಎಲ್ಲರಿಗೂ ಏನಪ್ಪ ಅವ್ರಿಗೆ ತಿಂಡಿ ಕೊಟ್ಟ ಅಂತ. ಹೆಂಗಂದರೆ, ಇಲ್ಲ ನೋಡಿ ಕೃಷ್ಣ, ಎಲ್ಲರಿಗೂ ತಿಂಡಿ ಮಾಡಿಸಿದ್ರು ಸರ್, ನಾವೆಲ್ಲ ತಿನ್ನ ಸದ್ಯ ಅದೊಂದು. ಅವನು ಇರೋವರೆಗೂ ಏನು ಭಯ ಇಲ್ಲ, ಇದ್ರೂ ಒಂದು ಮನಸ್ಸು ಒಂದು ಅಳುಕು ಅನಿಸುತ್ತೆ ಅಂತ ಅನ್ನೋರು. ಹಾಗಾಗಿ ಯಾರನ್ನು ನಿಷ್ಠುರ ಮಾಡ್ಕೋತಿರಲಿಲ್ಲ, ಪ್ರತಿಯೊಬ್ಬರೂ ಪ್ರೀತಿಸೋರು. ಅವ್ರು ಹೇಳೋರು, ನಾವು ಅವ್ರ ಬಗ್ಗೆ ಅವರಾಗೆ ಇವರಾಗೆ ಅಂತ ಹೇಳುವ ಮುನ್ನ ನಾವು ಹೇಗೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅವತ್ತೊಂದು ದಿವಸ ನಾವು ಕಾಗದ ಬರಬೇಕಾದ್ರೆ ನಾನು ಕ್ಷಮ, ನಿಮ್ಮಗಳ ಕ್ಷಮಕ್ಕೆ ಕಾಗದ ಬರೆಯಿರಿ ಅಂತ ಹೇಳ್ತಿದ್ರು. ಅದಿರಬೇಕು, ಅದಿರೋವರೆಗೂ ನಾವು ಚೆನ್ನಾಗಿರ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಗುರುಗಳೇ, ಇವತ್ತು ಇವತ್ತಿನ ಚಿತ್ರನಟರು ಎಲ್ಲರೂ ಕೂಡ ಒಂದೇ ಒಂದು ಪಾಠ ಕಲಿಬೇಕು ಅಂತಂದರೆ, ಒಬ್ಬ ಹಿರಿಯ ನಟರಾಗಿ ಏನು ಕಲಿಬೇಕು ಅಂತೀರಿ ಅವರಿಂದ? ನಾವು ಸರ್ ಏನೂ ಇಲ್ಲ, ನಾವು ಒಂದು ಸಿನಿಮಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇವತ್ತು ಉದಾಹರಣೆಗೆ ಅಣ್ಣವರು ಈ ಜಗಮೆಚ್ಚದ ಮಗ ಇದೆಲ್ಲ ಸಿನಿಮಾ ಮಾಡಬೇಕಾದ್ರೆ ಮೊದಲು ಹುಣಸೂರು ಕೃಷ್ಣಮೂರ್ತಿ ಅವರಿಗೆ
ನಮಸ್ಕಾರ ಮಾಡ್ಕೊಳ್ಳೋರು, ಕ್ಯಾಮ್ರಾಮ್ಯಾನ್ ಹಿರಿಕ್ರ ಅಣ್ಣಯ್ಯನವರು ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋರು, ಎಮ್ ಇ ರಜಮ್ಮ ಅವರು, ಪಂಡ್ರಮ್ಮ ಅವರು ಇವರೆಲ್ಲ ನಮಸ್ಕಾರ ಮಾಡಿಕೊಂಡು ಮೊದಲು ಸ್ಟುಡಿಯೋ ಒಳಗಡೆ ಬರ್ಬೇಕಾದ್ರೆ ಆ ವಸ್ತುವಿಗೆ ನಮಸ್ಕಾರ ಮಾಡಿಕೊಂಡು ಬರೋರು. ಅವರಲ್ಲಿ ಅವರು ಮುತ್ತುರಾಜು ಅಂತ ಇದ್ದಿದ್ದು ಇವತ್ತು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂತ ಆದರು. ಸಾಕಷ್ಟು ಬಿರುದು ಬಂದಿದೆ ಬಿಡಿ, ಎಲ್ಲ ಕಡೆಯೂ ಸಾಕಷ್ಟು ಬಿರುದು ಬಂದಿದೆ. ಇದ್ರೂ ಕೂಡ ಇವತ್ತು ಏನೂ ಇಲ್ಲ, ನಾವು ಮಾಡಬೇಕಾದೀವಿ ಅವ್ರದ್ದು ಹಳೆ ಸಿನಿಮಾಗಳನ್ನ ನೋಡಿದ್ರೆ ಸಾಕು ಬಂದ್ಬಿಡುತ್ತೆ, ಸಾಕಷ್ಟು ವಿಷಯಗಳನ್ನ ಕಲಿಬೋದು. ನಾನು ಅದಕ್ಕೆ ನಾನು ಹೇಳಿ ಸುಮ್ಮನೆ ಒಂದು ಸಲ ಬಬ್ರುವಾನ ನೋಡಿ, ಒಂದು ಸಲ ಭಕ್ತ ಪ್ರಹ್ಲಾದ ನೋಡಿ, ಒಂದು ಸಲ ಭಕ್ತ ಕುಂಬಾರ ನೋಡಿ, ಹೀಗೆ ನೋಡ್ತಿದ್ರೆ ಸಾಕಷ್ಟು ವಿಷಯಗಳನ್ನ. ಹೌದು, ಇತ್ತೀಚೆಗೆ ಚಿತ್ರರಂಗದಲ್ಲಿ ಪೋಷಕ ನಟರ ಸ್ಥಿತಿಗತಿ ಅಥವಾ ಆಶಿ ನಟರ ಸ್ಥಿತಿಗತಿ ಚಿಂತಾಜನಕವಾಗಿದೆ. ಇನ್ನೂ ಒಂದು ಕಡೆ ಅವ್ರನ್ನ ಕನ್ನಡ ಚಿತ್ರರಂಗದ ಅಷ್ಟ ಕೈ ಹಿಡಿತಿಲ್ಲ ಅನ್ನುವಂಥ ನೋವಿದೆ ಗುರುಗಳೇ. ಸರ್, ನಾನು ಹೇಳೋದಿಷ್ಟ ಸರ್, ಅದೃಷ್ಟ ಅದೃಷ್ಟ ನಮ್ಮಿಷ್ಟ ಅಲ್ಲ. ನಾನು ಈಗ 45 ವರ್ಷದಿಂದನೂ ಸಿನಿಮಾದಲ್ಲೇ ಇದ್ದೇನೆ, ಸಾವಿರಾರು ಸಿನಿಮಾ ಮಾಡಿದೆ, ಆ ವಿಷಯ ಬೇರೆ, ಸಣ್ಣದೋ ದೊಡ್ಡದೋ. ನಾವು ಅಕ್ಕರೆಯಿಂದ ಮಾತಾಡಿದ್ರೆ ನಮ್ಮ ಬಾಯಿಗೆ ಸಕ್ಕರೆ ಹಾಕ್ತಾರೆ ಸತ್ಯ. ಹಾಗಾಗಿ ನಾನು ಅದಕ್ಕೆ ಎಲ್ಲರನ್ನೂ ಪ್ರೀತಿಪಾತ್ರರಾಗಿ ಮಾತಾಡಿ ಆಗ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಮಾಡಿ. ಈಗಲೂ ನಾನು ಒಂದು 7-8 ಸಿನಿಮಾ ಮಾಡ್ತಾ ಇದ್ದೀನಿ. ಏನು ಈಗ ನಮ್ಮ ಗೊರವನಹಳ್ಳಿ ಮಹೇಶ್ ನನ್ನ ಯಾತಕ್ಕೆ ಕರೆಸ್ಬೇಕಾಗಿತ್ತು ಈ ಪಾತ್ರಕ್ಕೆ ನೀವೇ, ಏನು ಸುಮಾರು ದಿವಸದಿಂದ ಹೇಳ್ತಾ ಇದ್ದ ಶೆಡ್ಯೂಲ್ ಆಗಿ ಆಗಿ ಹಾಗೆ ಚೇಂಜ್ ಆಗ್ತಾಯಿತ್ತು. ಸಂದರ್ಭಗಳು ಹೇಗಾಗಿರ್ತದೆ ಎಲ್ಲ ಒದಗಿಸ್ಕೋಬೇಕಲ್ಲ, ಒಬ್ಬರು ಕ್ಯಾಮ್ರಾಮ್ಯಾನು, ಒಬ್ಬರು ಸಹ ನಿರ್ದೇಶಕರು, ಒಬ್ಬರು ಇವನ್ನೆಲ್ಲ ಸೇರಿಸ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದೊಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಹಾಗಾಗಿ ಈಗ ಸಿನಿಮಾ ನಡೀತಾ ಇದೆ, ಈಗಲೂ ಶೂಟಿಂಗಿಂದನೇ ಬಂದ್ರಿ ನೀವು? ಹಾಂ, ಹೌದು ಹೌದು ಹೌದು. ಅದಕ್ಕೆ ಅವರು ಟಿ ವಿ ಮಾಧ್ಯಮದವರು ಇವತ್ತು ನಮ್ಮ ಸುತ್ತಮುತ್ತ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಬಂದಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಣ್ಣ, ಆಮೇಲೆ ನಾನು. ಅದು ಕೂಡ ಒಳ್ಳೆ ನಿರ್ದೇಶಕದ ರಕ್ಷಣೆ ಅನ್ನುವಂಥದ್ದು. ಹೌದು, ಬೇರೆ ಕೆಲವು ನಿರ್ದೇಶಕ ಬಿಟ್ಕೊಡೋದೇ ಇಲ್ಲ ನಮಗೆ. ಹಾಂ, ಹಾಗಾಗಿ ನಮಗೆ ಧೈರ್ಯ ಅದಷ್ಟೇ. ಏನ್ರಿ ಈ ಸಮಯಕ್ಕೆ ಬಂದ್ರೆ ಸಾಕು ಅಂತ ಹೇಳಿದ್ರೆ ಟೈಮ್ ಕೊಟ್ಟಿದ್ದಾರಲ್ಲ ಆ ಸಮಯದವರೆಗೆ. ನಿಮ್ಮ ಇಡೀ ಸಿನಿಮಾ ಜರ್ನಿಯನ್ನು ಸರ್ ನೋಡಿದಾಗ ನಿಮಗೆ ಕಹಿ ನೆನಪುಗಳು ಮುಂದೆ ಬರುತ್ತಾ, ಸಿಹಿ ನೆನಪುಗಳು ಮುಂದೆ ಬರುತ್ತಾ? ಬೇವು ಬೆಲ್ಲ ಸರ್, ಬೇವು ಬೆಲ್ಲ ಸರಿ ಸಮವಾಗಿರುತ್ತೆ. ಬೆಲ್ಲ ಸಿಕ್ಕಿದಾಗ ಆಹಾ ಅಂತೀವಿ, ಅದೇ ಬೇವು ಸಿಕ್ಕಿದಾಗ ಅಂತೀವಿ. ಬೇವು ಬೆಲ್ಲ ಹೇಳ್ತಾರಲ್ಲ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಏನಾದರೂ ಆ ಬೇವು ಬೆಲ್ಲ ಅದನ್ನು ಅದು ಆ ಥರ ಅಂದ್ಕೊಂಡು ನಾವು ಹೋಗ್ಬೇಕು ಅದು ಅಷ್ಟೇ ಅಷ್ಟೇ. ಒಂದು ನೋವಿನ ಸಂಗತಿ ಅಂತಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ವಿ, ಅದಾದ ನಂತರ ಸಾಹಸ ಸಿಂಹ ವಿಷ್ಣುವರ್ಧನವ್ರನ್ನ ಕಳ್ಕೊಂಡ್ವಿ, ಇತ್ತೀಚೆಗೆ ನೆಬಸ್ಟಾರ್ ಅಂಬರೀಶ್ ಅವ್ರನ್ನ ಕಳ್ಕೊಂಡ್ವಿ. ಗುರುಗಳ ಒಂದು ರೀತಿ ನೋವಿನ ಸಂಗತಿ, ಯಾಕಂದರೆ ಕನ್ನಡ ಚಿತ್ರರಂಗದ ತ್ರಿವಿಕ್ರಮರು ಅವರು ಎಲ್ಲರನ್ನೂ ಪೋಷಣೆ ಮಾಡ್ತಾಯಿದ್ರು, ಎಲ್ಲರಿಗೂ ದಾರಿದೀಪವಾಗಿದ್ದವರು. ಒಂದು ರೀತಿ ಮೂರು ಜನ ಕಳ್ಕೊಂಡು ಕನ್ನಡ ಚಿತ್ರರಂಗದ ಬಡವಾಗಿದೆ ಅಂತ ಹೇಳ್ಬೋದು ಗುರುಗಳೇ. ಈ ಘಟನೆ ಬಗ್ಗೆ ತಮ್ಮ ಮಾತುಗಳು ಸರ್. ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು, ಒಬ್ರಿಗಿಂತ ಒಬ್ಬರು ದೊಡ್ಡವರು. ಅವರು ಕೂತ್ಕೊಂಡು ಮಾತಾಡಬೇಕಾದ್ರೆ ಭಾಳ ಇದಾಗಿರ ನನಗೆ. ಇವತ್ತಿಗೂ ಕೂಡ ಮಾಮೂರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಒಂದು ಸಿನಿಮಾ ಬಂತು ವಿಷ್ಣುವರ್ಧನ. ಆಗ ಅಣ್ಣವರು ಆ ಸೆಟ್ಗೋದ್ರು, ಅಂದರೆ ಅವರು ಶ್ರೀರಾಮ ಎಂಟರ್ಪ್ರೈಸಸ್ ಅಂದರೆ ಈ ರಾಜ್ಕುಮಾರ್ ಅವ್ರನ್ನ ಹಾಕೊಂಡೆಲ್ಲ ಸಿನಿಮಾ ಮಾಡಿದರು. ಆ ಕಡೆ ಅವ್ರು ನಡೀತಿ, ಈ ಕಡೆ ಸೆಟ್ಟಿಗೆ ಬಂದರು. ಸೆಟ್ಟಿಗೆ ಬಂದಾಗ ವಿಷ್ಣು ಸಾರ್ ನೋಡಿದ್ರು, ವಿಷ್ಣು ಸಾರದ ಮೀಸಿನ ಭಾಳ ಚೆನ್ನಾಗಿದೆ, ನಿಮ್ಮ ಮುಖಕ್ಕೆ ಇದಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಸುಮ್ಮನಿರಿ, ನೀವು ಬೇರೆ, ನೀವು ನಿಮ್ಮ ಮುಂದೆ ನಾವೇನೆ, ಎಲ್ಲ ಒಂದೇ. ಏನು ಇಲ್ಲಿ ಯಾರೂ ದೊಡ್ಡವ್ರು ಇಲ್ಲ, ಯಾರು ಇಲ್ಲ, ಒಂದೊಂದು ಒಂದೊಂದು ಒಂದೊಂದು. ಈಗ ನನಗೊಂದು ಸಲ ಯಾರೋ ಹೇಳಿದರು, ಪುಟ್ಟಣ್ಣವರು ಚಂದ್ರಶೇಖರ್ ಕರೆಸಿದ್ರಂತೆ, ನಾಳೆ ಬನ್ನಿ ಮೆಜರ್ಮೆಂಟ್ ತಗೊಳ್ಳೋಣ, ಕಾಸ್ಟ್ಯೂಮರ್ ಕರೆಸ್ತೀನಿ ಅಂತ ನಾಗರಾವು ಚಿತ್ರಕ್ಕೆ. ನೋಡಿದ್ರಂತೆ ಇವರು ವಿಷ್ಣು ಕರ್ಕೊಂಡು ಹೋಗಿದ್ದಾರೆ. ಯಾರು? ಚಂದ್ರಶೇಖರ್.
ವಿಷ್ಣು ಕರ್ಕೊಂಡು ಹೋದಾಗ ಅಲ್ಲೇ ಪುಟ್ಟಣ್ಣವ್ರಿಗೆ ವಿಷ್ಣುವರ್ಧನ್ ಕಣ್ಣಿಗೆ ಬಂದು ಕಣ್ಣಿಗೆ ಬಿದ್ದ ತಕ್ಷಣ ನಿನ್ನ ಹೆಸರೇನು ಕುಮಾರ ಅಂತ. ಹಾಂ ನೀವು ನಾಳೆ ನನ್ನ ಮೀಟ್ ಮಾಡಿ ಅಂತ ಇವರು ಮೆಜರ್ಮೆಂಟ್ ಕೊಟ್ಟರು ಹೋದರು. ನಾಳೆ ಬಂದಾಗ ಇವರು ಆ ನಾಗರಾವ್ ಸಿನಿಮಾಗೆ ಸೆಲೆಕ್ಟ್ ಆಯಿತು. ಆವಾಗ ಚಂದ್ರಶೇಖರ್ ಗಡು, ಚಂದ್ರಶೇಖರ್ ನೀವು ಬೇಜಾರ ಮಾಡ್ಕೋಬೇಡಿ, ನಿಮಗೊಂದು ಸಿನಿಮಾ ಕೊಡ್ತೀನಿ ಎಡಕಲ್ ಗುಡ್ಡದ ಮೇಲೆ ಅಂತ ಅವ್ರಿಗೆ ಸಿನಿಮಾ ಕೊಟ್ಟರು. ಇದು ಯಾತಕ್ಕೆ ಕೇಳ್ತೀವಿ, ಒಂದೊಂದು ಸಂದರ್ಭ ಹಂಗಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ನನಗೆ ಯಾವುದೋ ಒಂದು ಸಿನಿಮಾ ಸಿಕ್ಕಿದಾಗ ಅದು ಒಂದು 25 ದಿನಗಳ ಕಾಲ ಅದು ಶೂಟಿಂಗ್ ನಡೆದಿತ್ತು. ತನ್ನ ಅವರು ನಿರ್ಮಾಪಕರು ನನಗೆ ಅವತ್ತೊಂದು ದಿವಸನೇ ಡೈಲಿ ನಿಮ್ಗೆ 20,000 ಅಂತ ಹೇಳಿದರು. ಸೊ 20 ದಿನಗಳ ಕಾಲ ಶೂಟಿಂಗ್ ಮಾಡಿದೆ. ಎಷ್ಟಾಯಿತು ದುಡ್ಡು? ಹೆಚ್ಚು ಕಮ್ಮಿ 7-8 ಲಕ್ಷ ಆಗಿರಬೇಕು. ಆಮೇಲೆ ನಾನು ಇವರು ಎಲ್ಲ ನನಗೇನು ಬಿಸ್ಲರ್ ನೀರು ಬೇಕಾ, ಅದು ಬೇಕಾ, ಇದು ಬೇಕಾ, ಕಾಫಿ ಬೇಕಾ, ಟೀ, ಪ್ರತಿಯೊಂದು ಎಲ್ಲ ತಂದು ಕೊಡ್ತಿದ್ರಲ್ಲ, ಇರಲಿ, ನಾನು ಆ ದುಡ್ಡನ್ನು ಒಂದು ಸ್ವಲ್ಪ ಇಟ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಮನೆ ಭೋಗ್ಯ ಹಾಕೋಬೋದು ಅಂತ ನನ್ನ ಮನಸ್ಸಿನ ಅನಿಸಿಕೆ. ಎಲ್ಲರೂ ಹೇಳ್ತಿದ್ದೆ, ಸರ್ ಎಲ್ಲರೂ ಇಸ್ಕೊಳ್ತಾ ಇದ್ದಾರೆ, ನೀವು ಇಸ್ಕೊಬಿಡಿ ಸರ್, ಏ ಸುಮ್ಮನಿರಪ್ಪ ಅಂತ ಹೇಳ್ಕೊಂಬರ್ತಿದ್ದೆ. ಆಮೇಲೆ ನೋಡಿದ್ರೆ ಸ್ವಲ್ಪ ದಿನಗಳಾದ ನಂತರ ಅವರು ಕಾಣಿಸ್ತಾ ಇಲ್ಲ. ಅವರು ಹೈದರಾಬಾದಲ್ಲಿ ಇರೋದು, ಅವ್ರ ನಂಬರ್ ಕೂಡ ಅವ್ರ ನಂಬರ್ ಯಾರಿಗೂ ಕೊಟ್ಟಿರಲಿಲ್ಲ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದೆ, ಕೃಷ್ಣಣ್ಣ ನಾನು ಅವತ್ತೇ ನಿಮ್ಗೆ ಹೇಳಿದೆ, ನೀವು ಕೇಳಲಿಲ್ಲ, ಇನ್ನು ನಿಮ್ಮ ಮನೆ ಬೇಡ ಅಂತ. ಸರಿ ಆಯಿತು, ಬೇಡ ಬಿಡಿ, ನನಗೆ ತಿನ್ನೋ ಅದು ಋಣ ಇಲ್ಲ, ಇನ್ನೂ ಒಮ್ಮೆ ನೋಡೋಣ ಅಂತ. ಹಾಗೆ ಒಂದೊಂದು ಸಲ ಆಗುತ್ತೆ, ಹಂಗೆ ಏನು ಮಾಡೋಕ್ಕಾಗಲ್ಲ. ಪ್ರಿಯ ವೀಕ್ಷಕರೇ, ಒಂದೊಳ್ಳೆ ಕಿಟ್ಟ ಸಾಹೇಬರ ಮಾತುಗಳನ್ನ ಕೇಳಿದ್ರಿ. ಒಬ್ಬ ಕಲಾವಿದ ಈ ಥರದ ನೂರಾರು ನೋವುಗಳನ್ನ ಅನುಭವಿಸ್ತಾನೆ, ಆದರೆ ಹೇಳ್ಕೊಳ್ಳೋದಿಲ್ಲ. ತುಂಬ ಜನ ಓಪನಾಗಿ ಹೇಳ್ಬಿಡ್ತಾರೆ. ಇಂತಹ ಎಷ್ಟೋ ಪ್ರಕರಣಗಳು, ಚೆಕ್ ಬೌನ್ಸ್ ಅಂತೆ, ಶೂಟಿಂಗ್ ಮಾಡಿಸ್ಕೊಂಡು ಮೋಸ ಮಾಡೋದಂತೆ ಎಲ್ಲವೂ ಇರ್ತಾರೆ. ಆದರೆ ಮುಕ್ತವಾಗಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆ, ಇದು ನನಗನ್ಸುತ್ತೆ ಬಹುಶಃ ಗುರುಗಳಿಗೆ ರಾಜ್ಕುಮಾರ್ ಅವರಿಂದ ಬಂದ ಪಾಠ ಅಂತ ಅನ್ಸುತ್ತೆ. ಅವ್ರು ಯಾವತ್ತೂ ಯಾರನ್ನೂ ಕಮೆಂಟ್ ಮಾಡ್ತಾ ಇರಲಿಲ್ಲ, ಯಾರನ್ನೂ ದೂರ ಮಾಡ್ತಿರಲಿಲ್ಲ, ಶತ್ರು ಬಂದರೂ ಕೂಡ ಊಟ ಮಾಡಪ್ಪ ಅಂತ ಹೇಳುವಂಥ ಗುಣ ರಾಜ್ಕುಮಾರ್ ಅವರಲ್ಲಿತ್ತು. ಆ ಗುಣವನ್ನು ಗುರುಗಳು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಪುಣ್ಯದ ಕೆಲಸ. ಪ್ರಿವೀಕ್ಷಕರೇ, ಗುರುಗಳೇ, ಸುಮ್ಮನೆ ನಿಮ್ಮ ಬಗ್ಗೆ ಬಯೋಡಾಟ ನೋಡ್ತಾ ಇದ್ದೆ. ಮೊದಲಿಗೆ ನೀವು ಪಡೆದ ಸಂಭಾವನೆ 20 ರೂಪಾಯಿ ಅಂತ ನನಗೆ ಮಾಹಿತಿ ಬಂತು, ನಿಮ್ಮನ್ನಗೆ ಬರ್ತಾ ಇದೆ 20 ರೂಪಾಯಿ ಸಂಭಾವನೆ. ಗುರುಗಳೇ, ಇವತ್ತು ಸುಮ್ಮನೆ ಫ್ಲ್ಯಾಶ್ ಬ್ಯಾಕ್ ಹೋದರೆ ಲೆಕ್ಕ ಮಾಡ್ಕೊಳ್ಳಿ, 20 ರೂಪಾಯಿ ಸಂಭಾವನೆಯಿಂದ ಶುರುವಾದಂಥ ಚಿತ್ರ ಜಗತ್ತಿಗೆ ಇವತ್ತು 20 ಲಕ್ಷ ಎಲ್ಲ ನೋಡ್ಬೋದು ನೀವು. ಆವತ್ತಿನ ಸಂದರ್ಭ, ಆ ತೃಪ್ತಿ ಹೆಂಗಿತ್ತು ಅಂತ. ಸರ್, ನಾನು ನನಗೆ 20 ರೂಪಾಯಿ ಕೊಟ್ಟರು ಅಂತ ಹೇಳಿದ್ನಲ್ಲ, ಆ 20 ರೂಪಾಯಿ 10-10 ರೂಪಾಯಿ ನಾವು 2 ನೋಟ್ ನೋಡಿ ಆನಂದ ಆಯಿತು. ಅಯ್ಯೋಪ್ಪ, ನಾನು 20 ರೂಪಾಯಿ ಸಂಪಾದನೆ ಮಾಡಿದ್ನಲ್ಲ, ಏನು ಕೆಲವೇ ಕ್ಷಣ. ಕುಣಿದಾಡುವ ವಯಸ್ಸಿದು, ನಲಿದಾಡುವ ದಿನವಿದು, ಓಹೋ ಹೋ ಹೋ, ಇಷ್ಟೇ ಮುಗಿದಾಯ್ತು ಈ ಓಹೋ ಓಹೋ ಅನ್ನೋದು, ಇದಿಷ್ಟೇ ನನ್ನ ಪಾತ್ರ ಮುಗೀತು ಅಂತ ಹೇಳಿದ್ರು. ಆಗ ನಾನು 20 ರೂಪಾಯಿಗೆ 10 ರೂಪಾಯಿಗೆ ಬರ್ಪಿ ಅಂದರೆ ಕಡಲೆ ಮಿಠಾಯಿ ತಗೊಂಡೆ. ಅಣ್ಣವ್ರ ಮನೆಯಲ್ಲಿ ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ಈ ಥರ 24 ಜನ, ತುಂಬ ಕುಟುಂಬ. ಹೌದು, ಎಲ್ಲರಿಗೂ ಕಡಲೆ ಮಿಠಾಯಿ ಕೊಡ್ತಿದ್ದೆ. ಎಲ್ಲರೂ ಹೊನ್ನೊಳ್ಳೆ ಕೃಷ್ಣಂಗೆ ಜೈ, ಹೊನ್ನೊಳ್ಳೆ ಕೃಷ್ಣಂಗೆ ಜೈ. ಅಪ್ಪ ಕೇಳ್ಕೊಳ್ಳೋ ಅಷ್ಟೊತ್ತಿಗೆ ಅಣ್ಣವರು ಬಂದು, ಏನು ಹೊನ್ನೊಳ್ಳೆ ಕೃಷ್ಣಂಗೆ ಜೈ, ಹೊನ್ನೊಳ್ಳೆ ಕೃಷ್ಣ ಇಲ್ಲ, ಎಲ್ಲ ಅವನು ಶೂಟಿಂಗ್ ಹೋಗಿದ್ದ, 20 ರೂಪಾಯಿ ಸಿಕ್ಬಿಟ್ಟದೆ, ಕಡಲೆ ಮಿಠಾಯಿ ತಂದು ಕೊಟ್ಟ ನಮಗೆಲ್ಲ, ಅದಕ್ಕೆ ಜೈ ಜೈ ಅಂತ. ಏನೇ ಯಾರಿಗುಂಟು ಯಾರಿಗಿಲ್ಲ ನೋಡಿ, ಅಷ್ಟು ಜನದ ಕೈಲಿ ನೀನು ಜೈ ಅನ್ಸ್ಕೋಬೇಕಾದ್ರೆ ನೀನೇ ಎಷ್ಟು ಪುಣ್ಯ ಮಾಡಿದ್ದೆ, ನಿಮ್ಗಳ ಆಶೀರ್ವಾದ ಅಂತ. ಪರಮಾತ್ಮ ದೇವರ ಆಶೀರ್ವಾದ ಇರೋವರೆಗೂ ನಾವು ಚೆನ್ನಾಗಿರ್ತೀವಿ. ಅವ್ರ ಸೂತ್ರಧಾರಿಗಳು, ನಾವು ಪಾತ್ರಧಾರಿಗಳು, ಅವ್ರು ಆಡಿಸ್ದಂಗೆ ನಾವು ಆಡ್ಕೊಂಡು ಹೋಗ್ಬೇಕು ಅದಷ್ಟೇ. ಎಲ್ಲಿವರೆಗೂ
ನಾವು ತಗ್ಗಿ ಬಗ್ಗಿ ನಡೀತೀವೋ ಅಲ್ಲಿವರೆಗೂ ದೇವರು ನಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ಕನಸು ಮನಸ್ಸಿನಲ್ಲೂ ಕೂಡ ಶತ್ರುಗೂ ಕೂಡ ಒಂದು ಕೆಟ್ಟದ ಬಯಸಬಾರ್ದು. ನೋಡು, ಇಲ್ಲಿ ರಥಸಪ್ತಮಿ ಅಂತ ಇರುತ್ತೆ. ಈ ಜಾಗದಲ್ಲಿ ರಥಸಪ್ತಮಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಒಳ್ಳೆಯ ಮಾತುಗಳನ್ನ ಆಡಬೇಕು, ಒಳ್ಳೆಯ ಮಾತುಗಳನ್ನ ಕೇಳಬೇಕು ಅಂತ ಹೇಳ್ತಾ ಇರತಕ್ಕಂಥ ಮಾತು ಇವತ್ತರೆಗೂ ನಮಗೆ ಗುಹಿಂಕುಡುತ್ತೆ. ಹಾಗಾಗಿ ನಮ್ಮ ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅಷ್ಟೇ ಅಂದ್ಕೊಂಡು ಹೋಗ. ಬಹುಶಃ ನನಗೀಗ ಅನಿಸುತ್ತೆ ಗುರುಗಳೇ, ಬಹುಶಃ ನಿಮಗೆ ವರನಟರು ಅಷ್ಟು ಆಪ್ತ ಆಗೋದಕ್ಕೆ ಈ ಗುಣ ಭಾಳ ಮುಖ್ಯ ಅನಿಸ್ತು ಅನಿಸುತ್ತೆ. ಒಬ್ಬ ವ್ಯಕ್ತಿ 20 ರೂಪಾಯಿ ಸಂಪಾದನೆ ಮಾಡಿ ಅದ್ರಲ್ಲಿ 10 ರೂಪಾಯಿ ತಂದು ಮಕ್ಕಳಿಗೆ ಹಂಚಿಬಿಡ್ತಾನೆ ಅಂತಂದರೆ ಆ ಕಾಲಕ್ಕೇ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಎಷ್ಟು ಆಕರ್ಷಣೆ ಆಗಿತ್ತು ಅನ್ನುವಂಥದ್ದು. ಹಾಂ, ಇಲ್ವಾ? ಈಗ ಪ್ರತಿಯೊಂದಕ್ಕೂ ಧೈರ್ಯ ಬೇಕು ಸರ್. ಖರ್ಚು ಮಾಡೋದಕ್ಕೂ ಒಂದು ಧೈರ್ಯ ಬೇಕು. ನನಗೆ ಮುಗಿಯದ ಕತೆ ಅಂತ ಒಂದು ಸಿನಿಮಾ ಬಂತು, ಮುಗಿಯದ ಕತೆ ಅಂತ. 10 ದಿವಸ ಪಾತ್ರ ಮಾಡಿದ್ದೆ. ಆಗ ಒಂದು ಕವರಲ್ಲಿ ಪಿನ್ ಮಾಡಿ ದುಡ್ಡು ಕೊಟ್ಟಿದ್ರು, ಕೃಷ್ಣ ಅಂತ ಬರೆದು ಪಿನ್ ಮಾಡಿದ್ರು. ನಾನು ಮನೆಗೆ ಬಂದು ಕೈಕಾಲು ತೊಳೆದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಬಿಚ್ಚಿದೆ. 1 ರೂಪಾಯಿ ನೋಟು 100 ಇದ್ದು. 100 ರೂಪಾಯಿ ಅಷ್ಟೇ? 100 ರೂಪಾಯಿ ಅಷ್ಟೇ ಅಂದರೆ ಅದೇ ದೊಡ್ಡದು. ಈಗ ನಾವು ಒಂದು 2-3 ಇಡ್ಲಿ ತಗೊಂಡ್ರೆ 15 ಪೈಸೆಗೆ ಖರ್ಚಾಗೋದು, 15 ಪೈಸೆಗೆ ಖರ್ಚಾಗೋದು. ಅದಕ್ಕೆ ಒಂದು ಮಡ್ರಾಸರಿ ಒಡಕರಿ ಅಂತ ಮಾಡ್ತಾರೆ, ಅದು ಆ ಒಡಕರಿ ಅಂದರೆ ಈಗ ಇಡ್ಲಿ ಚಟ್ನಿ ಕೊಡ್ತಾರೆ ಅಥವಾ ಇಡ್ಲಿ ಸಾಂಬಾರು ಕೊಡ್ತಾರೆ, ಈ ಒಡಕರಿ ಅನ್ನೋದು ಅದು 10 ಪೈಸ ಎಕ್ಸ್ಟ್ರಾ. ಆ ಒಡಕರಿ ತಿನ್ನೋದಕ್ಕೆ 15 ದಿವಸ ಯೋಚನೆ ಮಾಡಿದೆ. ಆ ಒಡಕರಿ ತಿನ್ನೋದಕ್ಕೆ 15 ದಿವಸ ಯೋಚನೆ ಮಾಡಿದೆ. ಒಂದಿವಸ ಧೈರ್ಯವಾಗಿ ತಮಿಳ್ನಲ್ಲಿ ಹೇಳಿದೆ, ಇಡ್ಲಿ ಕೊಡುಂಗ ಅಂತ. ಇಡ್ಲಿ 2 ಒಡಕರಿ ಪೊಡು ಆಯ ಅಂತ, 2 ಒಡಕರಿ ಪಲ್ಯ ಕೊಡು. ಎನಡ ಕಣ್ಣ, ಎನ್ನಕ್ಕೂ ಕೇಕಿಲ್ಲ, ಇನ್ನಕ್ಕೆ ಕೇಕ್ರಿ, ಒಡಕರಿ ಆಯಿಪೋಚಿಯಪ್ಪ, ಯಾವತ್ತೂ ಕೇಳಲಿಲ್ಲ, ಇವತ್ತು ಕೇಳ್ತಿದೆಯಲ್ಲ, ಒಡಕರಿ ಮುಗ್ದೋಗಿದೆ. ಓಹೋ, ಅವತ್ತು ಆಸೆ ಅನ್ನೋದನ್ನು ಬಿಟ್ಟಾಕ್ತೆ. ಯಾವುದು ಆಸೆ ಪಡಕ್ಕೆ ಹೋಗಬಾರ್ದು. ನಮ್ಮ ಪಾಲಿಗೆ ಏನಿರುತ್ತೆ ಅದಷ್ಟೇ, ಅಷ್ಟರೊಳಗೆ ತೃಪ್ತಿ ಪಟ್ಕೋಬೇಕು ಅಂತ ಮನಸ್ಸು ಬಂತು. ಇತ್ತೀಚೆಗೆ ಕನ್ನಡ ಚಿತ್ರರಂಗ ಅಮೂಲಾಗ್ರವಾಗಿ ಬದಲಾವಣೆ ಕಾಣ್ತಾ ಇದೆ. ಹೊಸ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ, ಆಸೆ ನಟರು ಬರ್ತಿದ್ದಾರೆ. ಒಂದು ಕಡೆ ಆಸಾದಾಯಕ ಬೆಳವಣಿಗೆ ಅನಿಸಿದ್ರು ಕೂಡ ಇಲ್ಲೊಂದು ಕಡೆ ಕ್ವಾಲಿಟಿ ಕಮ್ಮಿ ಆಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಅನ್ನುವಂಥ ಗಂಭೀರ ಆರೋಪ ಇದೆ. ಗುರು, ನಿಮ್ಮ ನೇರ ಉತ್ತರ ಸರ್? ಅದು ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬರು ಹೊಸೊಬ್ಬರು ಬರ್ತಾ ಇರ್ತಾರೆ. ಬೇಡ್ರಕಣ್ಣಪ್ಪ ಚಿತ್ರಕ್ಕೆ ಅವತ್ತು ರಾಜ್ಕುಮಾರ್ ಅವರು ಹೊಸೊಬ್ಬರೇ ಆಗಿದ್ದರು. ಆಮೇಲೆ ಬರ್ತಾ ಬರ್ತಾ ಎಲ್ಲ ಮಾಡ್ಕೊಂಡು ಬಂದು 206 ಚಿತ್ರಗಳು ಮಾಡಿ ಎಲ್ಲ ಥರದ ಪಾತ್ರ ಮಾಡಿದ್ರು. ಹಾಗೆ ನಾವು ಕೂಡ ಇಲ್ಲಿ ಏನು ಅಂದರೆ ಯುವ ಪೀಳಿಗೆಗಳಿಗೆ ಹೇಳೋದು ಇಷ್ಟೇ, ಸ್ವಲ್ಪ ನಯ ವಿನಯ ಭಯ ಭಕ್ತಿ ಶ್ರದ್ಧೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಮ್ಮನ್ನು ಭಗವಂತ ಕಾಪಾಡ್ತಾನೆ, ಹಿರಿಕರು ಕಾಪಾಡ್ತಾರೆ. ಆದಷ್ಟು ನಾವೆಲ್ಲ ಹತ್ರನೂ ಬಹು ಚಂದಲ್ಲೇ ಮಾತಾಡ್ಕೊಂಡು ಸರ್ ಏನು ಚೆನ್ನಾಗಿತ್ತ ಸರ್, ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಅಂತ ಅಂತ ಕೇಳ್ಕೊಂಡ್ರೆ ಪಾಪ ಹುಡುಗ ಮುಂದುವರಿತಾನೆ. ಭಾಳ ಒಳ್ಳೆಯ ಹುಡುಗ, ಎಷ್ಟು ಭಯ ಭಕ್ತಿ ಇದೆ ಎಲ್ಲ ನೋಡ್ತಾ ಇರ್ತಾರಲ್ಲ, ಅದು ಎಲ್ಲಿವರೆಗೂ ಎಲ್ಲರಿಗೂ ಇರುತ್ತೋ ಅಲ್ಲಿವರೆಗೂ ಅವ್ರು ಚೆನ್ನಾಗಿರ್ತಾರೆ. ಖಂಡಿತ ನೋಡಿ, ನೀವು ನಾನು ಮೊನ್ನೆ ಶೂಟಿಂಗ್ ಹತ್ರ ಬಂದಿದ್ದೆ, ನೀವು ಡೈರೆಕ್ಟ್ರು ಮಹೇಶ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರು, ನೀವು ಅವ್ರನ್ನ ಅಣ್ಣ ಅಣ್ಣ ಅಂತ ಇದ್ರಿ, ಕೇಳಿಸ್ಕೊಂಡೆ ನಾನು. ಉತ್ಪ್ರೇಕ್ಷೆಗೆ ಹೇಳ್ತಲ್ಲ ಗುರುಗಳೇ, 1000 ಚಿತ್ರ ಮಾಡಿದ್ರು ಕೂಡ ಒಬ್ಬ ಯುವ ನಿರ್ದೇಶಕರನ್ನ ನೀವು ಬಾಯಿ ತುಂಬ ಅಣ್ಣ ಅಂತ ಕರಿತೀರಿ ಅಂತಂದರೆ ಬಹುಶಃ ಇದಕ್ಕಿಂತ ನನಗೇನು ಬೇಕಿಲ್ಲ ಅನಿಸುತ್ತೆ. ಬಹುಶಃ ಈ ಗುಣಗಳನ್ನ ಕಲ್ತ್ಕೊಂಡ್ರೆ ಪ್ರತಿಯೊಬ್ಬ ನಟ ಬೆಳೀತಾನೆ ಅನ್ನೋದಕ್ಕೆ ಮಾತು ನಾನು ಹೇಳಿದೆ. ಈಗ ನಾನು ಈಗ ಸಿನಿಮಾಕ್ಕೆ ಕೆಲವರು ಬರ್ತಾ ಇರ್ತಾರಲ್ಲ, ಬರ್ತಾಯಿರ್ತಾರೆ ಮಾಡ್ತಾ ಇರ್ತಾರೆ. ಈಗ ಇಲ್ಲಿ ಕೂತಿದ್ದಾರಲ್ಲ ಸ್ವಾಮಿ ಅಂತ ನನ್ನ ಆತ್ಮೀಯರು, ಅವರು ಒಂದು ಪಾತ್ರ ಮಾಡಿದ್ರು, ಅಣ್ಣ ಚೆನ್ನಾಗಿತ್ತ ಅಂತ.
ಚೆನ್ನಾಗಿತ್ತು ಮಗ, ಫಸ್ಟ್ ಕ್ಲಾಸ್ ಅಂತ ಅಂದರೆ. ಅಲ್ಲ ಇನ್ನೊಂದು ಸ್ವಲ್ಪ ಹಾವಭಾವನೆ ಏನಾದರೂ ಬೇಕಾಗಿತ್ತ? ಒಂದೇ ಸಿನಿಮಾದಲ್ಲಿ ಎಲ್ಲ ಕಲಿಯೋಕ್ಕಾಗಲ್ಲ, ಮಾಡ್ತಾ ಮಾಡ್ತಾ ಎಲ್ಲ ಆಟೋಮೆಟಿಕ್ ಆಗಿಬಿಡ್ತದೆ. ಆಡ್ತಾ ಆಡ್ತಾ ರಾಗ ಅಂತ ಹೇಳ್ತಾರಲ್ಲ, ಆಗ ಪಕ್ಕದಲ್ಲಿದ್ದರು ಚಪ್ಪಾಳೆ ತಡೆದು, ಏನು ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಪಾವನಿಗೆ, ಆತನಿಗೂ ಪುಷ್ ಮಾಡಬೇಕು ನಾ, ಏ ಸರಿ ಇಲ್ಲ ಕಣ ಒಂದೇ ಸಲ ಅಂದ್ಬಿಟ್ರೆ, ಹಂಗೆ ಅಂದ್ಬಿಟ್ರೆ ಅವ್ನು ಗಾಬರಿ ಆಗೋಗುತ್ತೆ. ಆ ಗಾಬರಿ ಆಗೋದು ಬೇಡ, ಮಾಡ್ದ ಬರುತ್ತೆ. ಒಂದು 1020 ಚಿತ್ರಗಳು ಅಂತ ನಾನು ಮೊದಲೇ ಹೇಳಿದೆ. ಇವತ್ತು ಈ ಕ್ಷಣಕ್ಕೆ ಕುಂತ್ಕೊಂಡು ತಿರುಗಿ ನೋಡಿದ್ರೆ ನಿಮ್ಮ ಬೇನನ್ನು ನಿಮಗೆ ಶಾಕ್ ಆಗತ್ತಾ, ಅಚ್ಚರಿ ಆಗತ್ತಾ, ಭಯ ಆಗತ್ತಾ ಅಂತ? ಸರ್ ನಾನು ಒಂದು ಕಡೆ ಪ್ರಕಾಶ್ ರೈ, ಸಾಧು ಕೋಕಿಲ್ ಅವರು, ಪ್ರೇಮ, ಈ ಥರ ಒಂದು 4-5 ಜನ ಇದ್ದರು. ಅವರು ಬೇರೆ ಸಿನಿಮಾ, ನಂದು ಯಾವುದೋ ಒಂದು ಡಕೋಟ ಸಿನಿಮಾ. ನನಗೆ ಅಂಬಾಸಿಡರ್ ಕಾರಲ್ಲಿ, ಅದು ಆ ಕಾರ್ದು ಡೋರ್ ಇದಲ್ಲ, ಆ ಡೋರ್ಗೆ ಒಂದು ಟವಲ್ ಕಟ್ಟಿದ್ರು ಬಿಚ್ಕಳುತ್ತೆ ಅಂತ ಅಂದ್ಬಿಟ್ಟು. ಆ ಡ್ರೈವರ್ ನನ್ನ ಈ ಕಡೆ ಬಂದು ಡೋರ್ ತೆಗೆದು ಇಳಿಸ್ತ, ಬಂದು ಇಳಿದ ತಕ್ಷಣ ಹೊನ್ನೊಳ್ಳಿ ಕೃಷ್ಣಂಗೆ, ಹೊನ್ನೊಳ್ಳಿ ಕೃಷ್ಣಂಗೆ, ಹೊನ್ನೊಳ್ಳಿ ಕೃಷ್ಣಂಗೆ ಅಂದ. ಅಬ್ಬಾ ಸಾರ್ಥ ಆಯಿತು. ಎಲ್ಲ ಮಹಾನ್ ಕಲಾವಿದರು ನಿಂತಿದ್ದಾರೆ ಇಲ್ಲಿ. ಯಾವುದು ಒಬ್ಬ ಪುಟ್ಟ ಕಲಾವಿದ ಅವಾಗ ಅಲ್ಲಿ ಹೇಳ್ತಿದ್ರು, ಅಣ್ಣರ ಜೊತೆ ಪಾತ್ರ ಮಾಡಿದ್ದಕ್ಕೆ ಎಲ್ಲರೂ ಕಂಡುಹಿಡಿತಾರೆ, ನಮ್ಮನ್ನು ಯಾರೂ ಕಂಡುಹಿಡಿಯಲಿಲ್ಲ ಅಂತ ಕೆಲವರು ಹೇಳ್ಕೊತಾ ಇದ್ರು. ಅದು ಸತ್ಯವಾದ ಮಾತೆ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕಂತು ಅಂತ. ಹೌದು, ಸತ್ಯ ಸತ್ಯ. ಹಾಗಾಗಿ ಎಲ್ಲಿವರೆಗೂ ಭಯ ಇರುತ್ತೋ, ಒಂದು ಮಾಡೋ ಕೆಲಸದ ಮೇಲೆ ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಜಯ ಸಿಕ್ಕೇ ಸಿಗುತ್ತೆ ಅಂತ ಮಾತು ಹೇಳೋರು. ಹಾಗಾಗಿ ಅದು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ, ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಕೆಲವೊಬ್ರು ಬೇಗ ಆಗ್ಬೋದು. ಇದೆಲ್ಲ ಭಾಳ ಮುಖ್ಯ ಗುರುಗಳೇ. ಚಿತ್ರರಂಗದಲ್ಲಿ ಎಲ್ಲ ಪಾತ್ರಗಳನ್ನ ಮಾಡ್ಬೋದಂತೆ, ಆದರೆ ಹಾಸ್ಯ ನಟನಾಗಿ ಪ್ರೇಕ್ಷಕರನ್ನ ನಗಿಸೋದಿದೆಯಲ್ಲ, ಅದರಿಂದ ಸವಾಲು ಬೇರೆ ಇಲ್ಲ. ಒಬ್ಬ ವಿಲನ್ ಆಗಿ ಅರಬಡಿಸ್ಬೋದು, ಒಬ್ಬ ನಾಯಕನಾಗಿ ಚಪ್ಪಾಳೆ ಗಿಟ್ಟಿಸ್ಬೋದು, ಹಾಸ್ಯವನ್ನು ಬರೆಸೋದಿದೆಯಲ್ಲ ಅದು ಕಷ್ಟ ಅಂತಾರೆ. ಆ ಸೂತ್ರ ಏನು ಗುರುಗಳೇ ನಿಮ್ಮದು? ಈಗ ಎರಡು ಸಿನಿಮಾ ನೋಡಿ ಬಂದು ತೂಗ್ದಿಪ್ಪ ಅವಳು ಹೆಂಗೆ ರೇಪ್ ಮಾಡಿಬಿಟ್ಟ, ವಜ್ರಮನಿ ಹೆಂಗೆ ರೇಪ್ ಮಾಡಿಬಿಟ್ಟ ಅಂತಾರೆ. ಏ ಅವ್ರ ಕಾಮಿಡಿ ಚೆನ್ನಾಗಿತ್ತು. ಹೊರಗಡೆ ಬಂದಾಗ ನಾಯಕ ನಾಯಕಿನೇ ಮರ್ತೋಗ್ತಾರೆ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ಒಂದು ಸಲ ನಮಗೆ ಸುಮ್ಮನೆ ಏನೇ ಒಂದು ಪಾತ್ರ ಮಾಡಿದ್ರೂ ಈ ಗುರುತಿಸೋದು ಒಂದು ಹಾಸ್ಯ ಕಲಾವಿದನ್ನ, ಒಂದು ವಿಲನನ್ನು ಸಿನಿಮಾದಲ್ಲಿ. ನಾಯಕ ನಾಯಕಿನ ಮರ್ತಾಗ್ಬಿಡ್ತೆ. ಈಗ ಜಯಪ್ರದ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಯುವಿಷ್ಣುವರ್ಧನ್ ಚೆನ್ನಾಗಿ ಮಾಡಿದ್ದಾರೆ, ರಾಜ್ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಅದಕ್ಕಿಂತ ಎರಡು ಪಾತ್ರನ ಬೇಗ ಗುರುತಿಸ್ತಾರೆ, ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಂಡು. ಒಬ್ಬ ಹಾಸ್ಯ ನಟನಿಗೆ ಗುರುಗಳೇ ಒಂದಷ್ಟು ಸವಾಲುಗಳಿರ್ತವೆ. ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಹಾಸ್ಯ ನಟ ಯಾವ್ಯಾವ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಕ್ಯಾಮ್ರಾದಲ್ಲಿ, ಕ್ಯಾಮ್ರಾ ಮುಂದೆ ನಿಂತಾಗ? ನಮಗೆ ಈ ಸಿನಿಮಾದಲ್ಲಿ ರಾಜನೂ ಆಗ್ಬೋದು, ಮಂತ್ರಿನೂ ಆಗ್ಬೋದು, ಡಾಕ್ಟ್ರು ಆಗ್ಬೋದು, ಕಳ್ಳನೂ ಆಗ್ಬೋದು, ಪೊಲೀಸೂ ಆಗ್ಬೋದು. ಆದರೆ ಒಂದು ಹುಚ್ಚಿನ ಪಾತ್ರ, ಹುಚ್ಚಿನ ಪಾತ್ರ ಸಿಕ್ಕಬೇಕು. ಯಾಗಬೇಕಾದ್ರೂ ಇದಾಗ್ಬೋದು, ಯಾಕೆ ಬೇಕಾದ್ರೂ ಇದು ಮಾಡ್ಬೋದು. ಹಾಂ, ಇವೆಲ್ಲ ಮಾಡ್ಬೋದು ಹುಚ್ಚಿನ ಪಾತ್ರದಲ್ಲಿ. ಅಂದರೆ ಅದು ತುರುಕ್ತಂಗಿರಬಾರ್ದು, ನ್ಯಾಚುರಲಾಗಿರ್ಬೇಕು. ಹಾಂ, ಬರಬೇಕು. ಎಲ್ಲ ಹೋಗೋರು ಬರೋರೆಲ್ಲ ಅವ್ನು ನೋಡ್ತಾ ಇರಬೇಕು, ಅವನಿಗೆ ಉಗಿಬೇಕು, ಅವನ್ನ ಹೊಗಳ್ಬೇಕು. ಅಯ್ಯೋ ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಪುಣ್ಯಾತ್ಮ, ಅವನು ಹುಚ್ಚ ಆಗ್ಬಿಟ್ಟಿದ್ದಾನೆ. ಹಾಂ, ಇಲ್ಲ ಏನು ಗ್ರಾಚಾರ ಅಂತ ಹೇಳ್ತಾರಲ್ಲ ಹಾಗೆ. ಈಗ ನನ್ನ ಮೊಮ್ಮಗ ಹೇಳ್ತಿದ್ದು ಏನು ಸಮಾಚಾರ ಅಂತ ಕೇಳಿದ್ರೆ ಎಲ್ಲ ನಿಮ್ಮ ಗ್ರಾಚಾರ ಅಂತ ಹೇಳ್ತಾರೆ. ಹಾಗೆ ಅದು ಮಕ್ಕಳು ಏನು ಮಾತಾಡಿದ್ರು ಚೆನ್ನಾಗಿರ್ತವೆ ಅವಷ್ಟೇ. ಅದು ಪೌರಾಣಿಕ ಪಾತ್ರಗಳ ಬಗ್ಗೆ ಹೊನ್ನಾಳಿ ಕೃಷ್ಣರವರ ಅಭಿಪ್ರಾಯ, ಮತ್ತು ಕಲಾತ್ಮಕ ಚಿತ್ರಾನ್ನ ಮಾಡ್ತಾರೆ ಅವಾರ್ಡ್ಗೋಸ್ಕರ, ಈ ಚಿತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದರೆ ವರನಟರು ಬಹುತೇಕ ಸಕ್ಸಸ್ ಆಗಿದ್ದೆಲ್ಲ ರಾಜ್ಕುಮಾರ್ ಅವರು ಪೌರಾಣಿಕ ಪಾತ್ರಗಳೇ, ಸೂಪರ್ ಹಿಟ್ ಆಗಿದ್ದೆಲ್ಲ ಪೌರಾಣಿಕ ಪಾತ್ರಗಳೇ. ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು?
ಪೌರಾಣಿಕ ಪಾತ್ರ ಅಂತ ಹೇಳಿದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಕವಿರತ್ನ ಕಾಳಿದಾಸ ಮಾಡಬೇಕಾದ್ರೆ, ಭಕ್ತ ಪ್ರಹ್ಲಾದ ಮಾಡಬೇಕಾದ್ರೆ, ಶೂಟಿಂಗ್ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದರೆ ದೇವ್ರಿಗೆ ನಮಸ್ಕಾರ ಮಾಡಿ ಊಟ ಮಾಡಿ ಅವರು ಮಲಿಕತ್ತಿದ್ದು ಚಾಪೆ ಹಾಸಿಗೆ ಅಲ್ಲ, ಚಾಪೆ ಬೆರ್ಸಿಟ್ಟು ದಿಂಬು, ಅವ್ರ ಪಕ್ಕದಲ್ಲಿ ಒಂದು ಚಂಬು ನೀರು, ಅವ್ರ ಕನ್ನಡಕ, ಒಂದು ಬುಕ್ಕು, ಅವ್ರು ಓದ್ತಾ ಇರೋ ಬುಕ್ಕು ಇಷ್ಟು ಇಷ್ಟು ಇರೋದು. ಅವರು ಇನ್ನೂ ಕಲಿತಲೇ ಇದ್ದೀವಿ ಅಂತ ಹೇಳೋರು, ಎಷ್ಟೇ ಮಾಡಿದ್ರೂ ನಾವು ಕಲಿತಾ ಇದ್ದೀವಿ ಅಂತ. ಅವರೇ ಅಷ್ಟು ಹೇಳಿದ್ಮೇಲೆ ನಮ್ಮದೆಲ್ಲ ಏನು ಮಾಮೂಲಿ. ಹೊನ್ನವಳ್ಳಿ ಕೃಷ್ಣ ಅವ್ರಿಗೆ ಇವತ್ತಿಗೆ ಇಷ್ಟೊಂದು ಪಾತ್ರ ಮಾಡಿದ್ದೀರಿ, ಯಾವುದೇ ಈ ಥರದೊಂದು ಪಾತ್ರ ಮಾಡಬೇಕಾಗಿತ್ತು, ನಾನು ಮಿಸ್ ಹೊಡಿತು, ಈ ಥರದೊಂದು ಪಾತ್ರ ನನಗೆ ಸಿಕ್ಕಲಿಲ್ಲ ಅಂತ ಏನಾದರೂ ಒಂದು ಕೊರಗಿದ್ರೆ ಅದು ಯಾವುದಂತ ಹೇಳ್ಬೋದು? ಅದೇ ಹೇಳಿದ್ನಲ್ಲ, ಹುಚ್ಚಿನ ಪಾತ್ರ. ಅವತ್ತು ಸಿಕ್ಕಿಲ್ಲ ಹೋಗ್ರಿ ನಿಮಗೆ ಆ ಥರದ್ದು ಸಿಕ್ಕಿಲ್ಲ? ಇಲ್ಲ ಇಲ್ಲ, ಹುಚ್ಚಿನ ಪಾತ್ರ ಸಿಕ್ಕಬೇಕು, ಅದಕ್ಕೆ ಪಕ್ಕಾ ಪಕ್ಕಡದಸ್ತಾಗಿರಬೇಕು. ಏನು ಅದೇನು ಬಣ್ಣ ಹಾಕ್ತೀರ, ಅದೇನು ಉಡುಗೆ ಹಾಕ್ತೀವೋ ಅದು ಗೊತ್ತಿಲ್ಲ. ನಾನು ಭಾಳ ವರ್ಷ ಹೆಚ್ಚು ಕಮ್ಮಿ ಒಂದು 10-15 ವರ್ಷ ಆಗಿದೆ, ಯಾರೋ ನಿಮ್ಮಂಥವರು ಒಂದು ಕಾಡಿಗೆ ಕರ್ಕೊಂಡೋಗಿ ತೆಗೆದಿದ್ರು. ಏನು ಅದರಲ್ಲಿ ಏನು ಅಂತಂದರೆ, ಗೋಣಿಚೀಲನ ಹರಿದ್ಬಿಟ್ಟು, ಈ ಗೋಣಿಚೀಲ ಇರ್ತಾಳೆ ಹಿಂಗೆ, ಇದು ಹರಿದ್ಬಿಟ್ಟು ಇದು ಹಾಕಿ ಇಲ್ಲೆಲ್ಲ ಗೀಳಿ ಇದು ಮಾಡಿದ್ರು. ಆಮೇಲೆ ಅದ್ರ ಜೊತೆಗೆ ಒಂದು ವಿಗ್ಗು, ಅದು ವಿಗ್ಗು ಹಾಕಿದ್ದು ಯಾತಕ್ಕೆ ಹಿಂಗೆ, ಕಣ್ಣಿಗೆ ಯಾರು ಮಾನವರು ಕಾಣಬಾರ್ದು. ಮಾನವರು ಪ್ರತಿ ಒಂದು ಕಡೆನೂ ಎಲ್ಲ ಕೆಟ್ಟದಾಗೆ ಕಾಣ್ತಾ ಇದ್ದಾರೆ, ಒಳ್ಳೆಯದಾಗಿ ಕಾಣ್ತಾ ಇಲ್ಲ. ಹಾಗಾಗಿ ನಾನು ಈ ಕಾಡಿಗೆ ಬಂದು ಇಲ್ಲಿ ಕೂತ್ಕೊಂಡೆ. ಯಾವತ್ತೂ ಒಳ್ಳೆಯವ್ರು ಕಾಣ್ತಾರೋ ಅವತ್ತು ಬರೋಣ ಅಂತ ಈ ಕಾಡಲ್ಲಿ ಕೂತಿದ್ದೀನಿ ಅನ್ನೋ ಒಂದು ಸನ್ನಿವೇಶ. ಭಾಳ ವರ್ಷದ್ದು, ಯಾರೋ ನಿಮ್ಮಂಥರು ಒಬ್ಬರು ತಿಳುವಳಿಕೆದಿಟ್ಟು ನಾನು ಒಬ್ಬನ್ನೇ ಇದನ್ನು ಮಾಡ್ಕೊಂಡು ಈ ಥರ ಒಂದು ಕ್ಯಾಮ್ರಾ ತಗೊಂಡು ಕರ್ಕೊಂಡೋಗಿ ಮಾಡಿದರು. ಅದು ಬಿಡುಗಡೆ ಆಗಲಿಲ್ಲ, ಬರಲಿಲ್ಲ, ಏನು ಎತ್ತ ಅನ್ನೋದು ಗೊತ್ತಾಗಲಿಲ್ಲ. ಅವ್ರ ನಂಬರು ನನ್ನ ಹತ್ರ ಇಲ್ಲ, ಅಥವಾ ನನ್ನ ನಂಬರ್ ಇರ್ಬೋದೋ ಏನೋ ಗೊತ್ತಿಲ್ಲ. ಆ ಥರ ಸಿಕ್ಬೇಕು ಅಂತ. ನಿಮ್ಮ ಮಗ ಶ್ರೀಕಾಂತ್ ಹೊನ್ನವಳ್ಳಿ, ನಾವು ಕಿರುತೆರೆಯಲ್ಲಿ ಕೂಡ ಅವ್ರನ್ನ ನೋಡಿದ್ವಿ ಅಭಿನಯವನ್ನು. ಬಹುಶಃ ಅದು ನಿಮ್ಮ ರಕ್ತಗತವಾಗಿ ಬಂದಿರುವಂಥ ಪ್ರತಿಭೆ, ಸುಪ್ತ ಪ್ರತಿಭೆ, ಒಳ್ಳೆಯ ಪ್ರತಿಭೆ. ಸ್ವತಂತ್ರವಾಗಿ ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ, ಅದು ಕೂಡ ತುಂಬ ಖುಷಿ ಪಡುವ ವಿಚಾರ. ಇತ್ತೀಚೆಗೆ ಅದು ಪಾಂಡವಪುರದ ಶೂಟಿಂಗ್ ನಡೀತು, ನೀವು ಕೂಡ ಬಂದಿದ್ರಿ ಅನ್ನುವಂಥದ್ದು. ಮಗ ಶ್ರೀಕಾಂತ್ ಹೊನ್ನವಳ್ಳಿ ಬಗ್ಗೆ ನಿಮ್ಮ ಮಾತುಗಳು. ಅವನು ಚಿಕ್ಕದ್ರಿಂದನೇ ಈ ಭಕ್ತ ಪ್ರಹ್ಲಾದ ಎರಡು ಕನಸು, ಹ್ಞೂ, ಇವೆಲ್ಲ ಸುಮಾರು ಸಿನಿಮಾ, ಹಾವಿನೇಡೆ, ಹಾವಿನೇಡೆಯಲ್ಲೂ ಎಲ್ಲೋ ಒಂದು ನಾಟಕ ಸನ್ನಿವೇಶದಲ್ಲಿ ಅಣ್ಣವ್ರು ಬಂದಾಗ ವಿಷಿಲ್ ಹೊಡಿತಾನೆ ಮುಂದೆ ಕೂತಿದ್ದಾಗ. ಆಗ ಅಣ್ಣವರು ಅವನು ಎಷ್ಟು ಚೆನ್ನಾಗಿ ವಿಷಿಲ್ ಹೊಡಿತಾನೆ ನೋಡಿದ, ಹೊನ್ನವಳ್ಳಿ ಕೃಷ್ಣನ ಮಗ, ಓ ಅದು ಸರಿ ಅಂತ ಹೇಳಿದರು. ನಾನು ಅವನು ಏನೂ ಇಲ್ಲ, ಈಗ ದರ್ಶನ್ನು ಅವರೆಲ್ಲ ಗೆಳೆಯರು ಸ್ವಲ್ಪ, ಹಾಗಾಗಿ ಹೋಗಿ ಕಾಂಟ್ಯಾಕ್ಟ್ ಇರಬೇಕು. ಈಗ ದರ್ಶನ್ ಭಾಳ ಎತ್ತರವಾಗಿ ಬೆಳೆದಿದ್ದಾರೆ, ಹೌದಾ, ಯಾರೇ ಬಂದ್ರೂ ಎಲ್ಲರೂ ಗೌರವ ಕೊಡ್ತಾರೆ, ಇದು ಮಾಡ್ತಾರೆ. ಅಯ್ಯೋ ಅವ್ರು ಹಂಗೆ ಬೆಳೆದ್ಬಿಟ್ರಲ್ಲ, ನಾನು ಬೆಳಿಲಿಲ್ವಲ್ಲ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಹೋದರೆ ಹೇಗಿರುತ್ತೆ, ನಮ್ಮ ಪ್ರಯತ್ನಗಳು ಅದು ಮಾಡಿದಾಗ ಆಗುತ್ತೆ, ಮಾಡಬೇಕು. ಮುಜುಗರ ಆತನಿಗೆ, ಏನು ಮಾಡ್ತೀರಿ? ನಾನು ಆಮೇಲೆ ಸರಿ ಸುಮ್ಮನೆ ಜಾಸ್ತಿ ಹೇಳೋಕ್ಕೋದ್ರೆ ಓವರ್ ಡೋಸ್ ಆಗುತ್ತೆ ಅಂತಾರಲ್ಲ, ಬೇಡ ಅದೃಷ್ಟ ಅದೃಷ್ಟ ಬಂದಾಗೆಲ್ಲ ಆಗುತ್ತೆ ಅನ್ನುವಂಥದ್ದು. ಬಹುಶಃ ಈ ಮೂಲಕ ಶ್ರೀಕಾಂತ್ ಹೊನ್ನವಳ್ಳಿಯವ್ರಿಗೂ ಕೂಡ ನಾವು ಇಡೀ ನಾಡಿನ ಜನತೆಯ ಪರವಾಗಿ, ಅಭಿಮಾನಿಗಳ ಪರವಾಗಿ ಒಂದು ಸಣ್ಣದಾದ ನಮ್ಮದು ಶುಭ ಹಾರೈಕೆ. ಬೇಗ ಅವರ ಚಿತ್ರ ಬೇಗ ಬರಲಿ, ಅವರನ್ನು ಕೂಡ ಸಂದರ್ಶನ ಮಾಡುವಂಥ ಅವಕಾಶಗಳು ನಮಗೂ ಸಿಗಲಿ ಅನ್ನುವಂಥದ್ದು. ಆ ಚಿತ್ರಕ್ಕೂ ಕೂಡ ನಾವು ಶುಭ ಹಾರೈಸ್ತೀವಿ ಅನ್ನುವಂಥದ್ದು. ಗುರುಗಳೇ, ಒಂದಿದಾಗಿ ಇವತ್ತಿನ ಚಿತ್ರರಂಗದ ಈ ಸಂದರ್ಭದಲ್ಲಿ ಯುವ ಜನರಿಗೆ ಅಥವಾ ಯಾರಾದರೂ ಈ ಸಂದರ್ಶನ ನೋಡ್ತಿದ್ರೆ ಅಥವಾ ನಟರಿಗೆ ಟಿವಿ ಹೇಳುವಂಥ ಒಬ್ಬ ಹಿರಿಯ ನಟರಾಗಿ ಒಂದು ಕಿವಿ ಮಾತೇನು? ಇಲ್ಲ, ದೇವರು ಒಳ್ಳೇದು ಮಾಡಲಿ,
ನೀವು ಮಾಡೋ ಕೆಲಸ ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಜಯ ಸಿಕ್ಕೇ ಸಿಗುತ್ತೆ. ಭಯ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಮಾತನಾಡಿದ್ರೆ ಗುರುಗಳೇ, ಭಾಳ ಖುಷಿ ವಿಚಾರ ಏನು ಅಂತಂದರೆ, ಕೆಲವು ನಟರನ್ನು ನಾನು ನೋಡಿದ್ದೀನಿ, ಸ್ವಲ್ಪ ಈ ಮಾಧ್ಯಮಕ್ಕೆ ಬರೋಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ ಅಥವಾ ಬರುವುದೇ ಇಲ್ಲ, ಬೇರೆ ಬೇರೆ ಎಲ್ಲ ತೋರ್ತಾರೆ. ಆದರೆ ಎಷ್ಟೊಂದು ಸಂತೋಷ ಆಯಿತು ಅಂದರೆ, ಡೈರೆಕ್ಟ್ರ್ ಹೇಳಿದ ತಕ್ಷಣ ನೀವು ನಾನು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೆ ನೆನೆ, ಅಲ್ಲೂ ಮಾತಾಡಿದ್ರಿ, ಖುಷಿ ಕೊಡ್ತು. ಇದ್ರ ಮಧ್ಯೆ ಇನ್ನೊಂದು ಪ್ರಶ್ನೆ ಮಿಸ್ ಆಯಿತು ಗುರುಗಳೇ, ನನಗೆ ಅದು ಜನರಲ್ಲ ಕೇಳಿಬಿಡ್ತೀನಿ. ಈ ಸಾಮಾನ್ಯವಾಗಿ ಕಲಾವಿದರಿಗೆ ಎಷ್ಟೇ ಇದ್ರೂ ಕೂಡ ಒಂದಷ್ಟು ಪ್ರಶಸ್ತಿಗಳು ಬರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇರ್ತದೆ. ಸರ್ಕಾರ ಇರೋದೇ ಅದಕ್ಕೋಸ್ಕರ, ಕಲಾವಿದರಿಗೆ ಸೈಟ್ ಕೊಡಬೇಕು ಅಂತಲೂ ಒಂದಷ್ಟು ನಿಯಮ ಇದೆ. ವಾಸ್ತವ ಏನು ಅಂತಂದರೆ, ನಾವು ಗಮನಿಸ್ದಂಗೆ ಯೋಗ್ಯರಿಗೆ ಕೆಲವು ಸರಿ ಪ್ರಶಸ್ತಿಗಳು ಸಿಗುವುದಿಲ್ಲ, ಯೋಗ್ಯರಿಗೆ ಅವಕಾಶ ಸಿಗುವುದಿಲ್ಲ. ಯಾಕಂದರೆ ಕೆಲವು ಸರ್ ನಾವು ಪಡೆದು ಕಿತ್ಕೊಳ್ಬೇಕಾಗ್ತದೆ. ನಾನು ಡಿಂಗ್ರಿ ನಗರದವ್ರು ಇಂಟ್ರೂ ಮಾಡಿದೆ, ಟೆನ್ನಿಸ್ ಕಿಷ್ಟವ್ರು ಇಂಟ್ರೂ ಮಾಡಿದೆ, ಆ ಸಂದರ್ಭದಲ್ಲಿ ಅವ್ರ ಬಾಯಿಂದ ಕುಡಿತಾರ್ದಂಥ ಮಾತು ಬರ್ತಾಯಿತ್ತು. ಈ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಡ್ತಾರೆ ಸರ್ಕಾರದ ವತಿಯಿಂದ. ನನ್ನ ಪ್ರಶ್ನೆ ಇಷ್ಟೇ, ಹೊನ್ನವಳ್ಳಿ ಅವ್ರಿಗೆ ಇನ್ನೂ ಆ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ನಾನು ಕೇಳ್ಪಟ್ಟೆ. ಒಬ್ಬ ನಟನಿಗೆ 1020 ಚಿತ್ರ ಮಾಡಿದ ನಟನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಲಿಲ್ಲ ಅಂತಂದರೆ ನಮಗೆ ನಾವು ಬೈಕೋಬೇಕಾ, ಶಾಪ ಹಾಕೋಬೇಕೋ ಗೊತ್ತಿಲ್ಲ. ಈ ಥರದ ಧೋರಣೆಗೆ ನೀವು ಹೇಳುವಂಥ ಪ್ರಾಮಾಣಿಕವಾದಂಥ ರಿಯಾಕ್ಷನ್ ಏನು? ನನಗೆ ಇಲ್ಲಿ ಆಟೋ ಚಾಲಕರು ಈ ಕಡೆ ಬಸ್ ಸ್ಟ್ಯಾಂಡಲ್ಲಿ ಇರೋರು, ಈ ಕಡೆ ರೈಲ್ವೆ, ನಾನು ಆಟೋ ಹತ್ತಿದಾಗ, ಬಸ್ ಹತ್ತಿದಾಗ, ರೈಲು ಹತ್ತಿದಾಗ, ಅಣ್ಣ ಅಣ್ಣ ಬನ್ನಿ 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 ಅಂತ ಜಾಗ ಕೊಡ್ತಾರಲ್ಲ, ಇದು ಈ ಪ್ರಶಸ್ತಿ ಮುಂದೆ ಅವೇನೇನೂ ಇಲ್ಲ ಸರ್. ಏನು ಈಗ ನನಗೆ ಒಂದು ಎಲ್ಲೋ ಒಂದು ಕಡೆ ಬೆಳ್ಳಿ ಕಿರೀಟ ಹಾಕಿದ್ರು, ಇವತ್ತು ಆ ಬೆಳ್ಳಿ ಕಿರೀಟನ ನಾನು ಮನೆಯಲ್ಲಿ ಇಟ್ಟಿದ್ದೀನಿ. ನಾನು ಅದನ್ನು ಜಾಲ ಇಟ್ಟಿದ್ದೆ, ಕೆಲವು ಸಲ ತೆಗೆದು ನೋಡ್ತೀನಿ ಬೆಳ್ಳಿ ಕಿರೀಟ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಸಿಕ್ಕಲಿ ದೊರಕಲಿ, ನಮ್ಮಲ್ಲಿ ಒಂದು ಸ್ವಲ್ಪ ಆದಷ್ಟು ಭಯಭಕ್ತಿ ಇದ್ದರೆ ದೇವರು ಪ್ರತಿಯೊಬ್ಬರನ್ನು ಕಾಪಾಡ್ತಾನೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ತುಂಬ ಖುಷಿ ಆಯಿತು ಗುರುಗಳೇ. ಬಹುಶಃ ನಮ್ಮ ವಾಹಿನಿ ಈ ಥರದ ನಿಮ್ಮಂಥ ದೊಡ್ಡ ದೊಡ್ಡ ಸಾಧಕರನ್ನ ನಮ್ಮ ಮಟ್ಟದಲ್ಲಿ ಈ ಥರದೊಂದು ಮಾತನಾಡಿಸುವಂಥ, ಜನರಿಗೆ ಒಂದಷ್ಟು ನಿಮ್ಮ ಭಾವನೆಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಗುರುಗಳೇ. ಅತ್ಯಂತ ಖುಷಿಯಿಂದ ಸಂದರ್ಶನಕ್ಕೆ ಬಂದ್ರಿ. ಈ ಸಂದರ್ಶನದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಸುವರ್ಣ ಅಂದರೆ ಏನು? ಸ್ವರ್ಣ ನಮ್ಮದು. ಹಾಂ, ಸ್ವರ್ಣ ಚಿನ್ನ ಚಿನ್ನ ಮತ್ತೆ ಈ ಥರ ಚಿನ್ನ ಇಟ್ಕೊಂಡು ನೀವು ಮಾತಾಡ್ತೀರಲ್ಲ, ಅದೇ ಹೇಳಿದ್ದು ಸರ್. ಒಂದೊಂದು ಕಡೆ ಬೆಳೀತಾ 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 ಈಗ ಸಾಕಷ್ಟು ಚಾನಲ್ ಇದ್ದಾವೆ. ಒಂದೊಂದು ಬೆಳೆದ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ನಾವು ಬೆಳೆದಿದ್ದೀವಿ ಅನಿಸುತ್ತೆ. ಒಂದೊಂದು ಚಾನಲ್ ಬೆಳೆದ್ಮೇಲೆ ಅವನು ಹಾಗೆ ನಿಮ್ಮದು ಕೂಡ ಆ ಒಂದು ಚಿನ್ನದ ಪದಕ ತಗೊಳ್ಳೋ ಥರ ಬೆಳೀಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ದೊಡ್ಡ ಆಶೀರ್ವಾದ, ನಿಮ್ಮ ದೊಡ್ಡ ನಟರ ಆಶೀರ್ವಾದ. ಬಹುಶಃ ಅದು ಈಡೇರುತ್ತೆ ಊರುಗಳು. ನಿಮ್ಮ ಪ್ರಾಮಾಣಿಕ ನಿಮ್ಮ ಆಶೀರ್ವಾದ ಇದ್ದರೆ ಆ ಪ್ರಯತ್ನ ಆಗುತ್ತೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಅತ್ಯಂತ ಮುಕ್ತವಾಗಿ ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾಡಿನ ಸಮಸ್ತ ವೀಕ್ಷಕರ ಪರವಾಗಿ, ಕನ್ನಡ ಚಿತ್ರರಂಗದ ಪರವಾಗಿ ಮತ್ತು ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ವನ್ನವಳ್ಳಿ ಕೃಷ್ಣ ಸಾಹೇಬರಿಗೆ ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಗುರುಗಳು. ಧನ್ಯವಾದಗಳು. ಪ್ರೀವೀಕ್ಷಕರು, ಇದಾಗಿತ್ತು ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಟರಾದಂಥ ಹೊನ್ನವಳ್ಳಿ ಕೃಷ್ಣ ಸಾಹೇಬರ ಜೊತೆಗಿನ ವಿಶೇಷ ಸಂದರ್ಶನ. ನನಗಂತೂ ಅತ್ಯಂತ ಖುಷಿ ಕೊಟ್ಟಿದೆ, ನಿಮಗೂ ಕೂಡ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಅತ್ಯಂತ ಖುಷಿಯಿಂದ ಮುಕ್ತಾಯ ಮಾಡ್ತಿದ್ದೇನೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.